कृष्णौ बलज्ञानकार्यौ कृष्णारमणराज्यदौ पुष्णीतां मम सद्बुद्धिं वृष्णिवासिष्ठवंशजौ लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिवराट् चक्रवर्तिनम्। श्रीगुरुभ्यो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। मनुष्यन शरीरद बग्गे स्पष्टवागि तिळ्कोंडाग शरीरद ओळगिन आत्मद बग्गे स्वल्प तिळिवु बरुवुदक्के साध्यवागुत्तदे। ಆತ್ಮದ ಬಗ್ಗೆ ತಿಳಿತಾ ಹೋಗ್ತಾ ಇದ್ದ ಹಾಗೆ ಆತ್ಮವನ್ನು ನಿಯಂತ್ರಿಸತಕ್ಕಂತಹ ಪರಮಾತ್ಮ ತತ್ವದ ಬಗ್ಗೆ ನಮ್ಮ ಮನಸ್ಸು ಯೋಚಿಸಬಲ್ಲ ಸಾಮರ್ಥ್ಯವನ್ನು ಪಡೀತದೆ. ಈ ನಿಟ್ಟಿನಿಂದ ಮೊತ್ತ ಮೊದಲು ಈ ಶರೀರ ಉಳ್ಳಂತಹ ಪ್ರಪಂಚ, ನಂತರದಲ್ಲಿ ಶರೀರ, ನಂತರದಲ್ಲಿ ಆತ್ಮ, ಅದರ ಒಳಗೆ ಪ್ರವೇಶ ಮಾಡಿದಾಗ ಅಂತರಾತ್ಮ ಅಂತ ಕರೆಸಿಕೊಂಡ ಪರಮಾತ್ಮ ತತ್ವ, ಇವುಗಳ ಸರಿಯಾದ ಉಪದೇಶವನ್ನು ಕೊಡುವ ನಮ್ಮ ದೇಶದ ಅಥವಾ ಪ್ರಪಂಚದ ಅದ್ಭುತ ತತ್ವಜ್ಞಾನದ ಗ್ರಂಥ ಅಂತ ಹೇಳಿದರೆ ಅದು ಶ್ರೀಮದ್ಭಗವದ್ಗೀತೆ. ಅದರಲ್ಲಿ 15ನೇ ಅಧ್ಯಾಯ ಸಾರಭಾಗ ಅಂತ ಕರೆಸಿಕೊಂಡಿರುವ ಭಾಗ. ಸಮಗ್ರ ಗೀತೆಯನ್ನು ಪ್ರತಿನಿತ್ಯ ಪಾರಾಯಣ ಮಾಡದೆ, ಅದರ ಅರ್ಥಚಿಂತನೆಯನ್ನು ನಡೆಸದೆ, ತಾನು ಆಹಾರವನ್ನೇ ತೆಗೆದುಕೊಳ್ಳುವುದಿಲ್ಲ ಅನ್ನುವ ದೀಕ್ಷೆಯನ್ನು ಹೊಂದಿದ್ದಂತಹ ವ್ಯಕ್ತಿಗಳು ನಮ್ಮ ಈ ದೇಶದಲ್ಲಿದ್ದರು. ಅಂಥವರು ಅಂತಹ ಸಂಕಟ ಪ್ರಸಂಗ ಬಂದಾಗ ಇಡೀ ಗೀತೆಯನ್ನು ಚಿಂತನೆ ಪಾರಾಯಣ ಮಾಡುವುದಕ್ಕೆ ಸಾಧ್ಯವಾಗದೆ ಹೋದಾಗ ಕೇವಲ 15ನೇ ಅಧ್ಯಾಯವನ್ನು ಆಲೋಚಿಸಿದರೆ ಗೀತೆಯನ್ನು ಸಮಗ್ರ ಚಿಂತಿಸಿದ ಹಾಗೆ ಅನ್ನುವ ಹಾಗೆ ಈ ಗೀತೆಯ ಸಾರ ಸರ್ವಸ್ವ ಅದು ಈ ಪುರುಷೋತ್ತಮ ಯೋಗದಲ್ಲಿ ಅಡಕವಾಗಿದೆ. ಪುರುಷೋತ್ತಮ ಯೋಗ ಅನ್ನುವ ಈ 15ನೇ ಅಧ್ಯಾಯದ ಹೆಸರೇ ಇದು ಉಪದೇಶಕನಾದ ಭಗವಂತ ವಾಸುದೇವನ, ಶ್ರೀಕೃಷ್ಣನ ಸರ್ವೋತ್ತಮತ್ವವನ್ನು, ಪುರುಷೋತ್ತಮತ್ವವನ್ನು ನಿರೂಪಿಸತಕ್ಕಂತಹ ಒಂದು ಭಾಗ ಅನ್ನುವುದನ್ನು ಸ್ಪಷ್ಟಪಡಿಸುತ್ತದೆ. ಪ್ರಪಂಚವೆಂಬುದು ವೃಕ್ಷ ಅನ್ನುವಲ್ಲಿಂದ ಭಗವಂತ ಶ್ರೀ ಭಗವಾನ್ ಉವಾಚ ಅಂತ ಪ್ರಾರಂಭ ಆಗುವುದು. ಪ್ರಪಂಚವೆಂಬ ವೃಕ್ಷದ ವರ್ಣನೆ, ವಿಚಿತ್ರವಾದ ಶ್ಲೋಕ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ಸಾಮಾನ್ಯ ಸಂಸ್ಕೃತ ಬಲ್ಲ ವ್ಯಕ್ತಿಗೆ ಇದು ಅರ್ಥ ಆಗುವುದು ಹೇಗೆ? ಒಂದು ಮರ ಕವಚಿ ಬಿದ್ದಿದೆ, ಅದರ ಬೇರುಗಳೆಲ್ಲ ಮೇಲ್ಭಾಗದಲ್ಲಿದ್ದಾವೆ, ಶಾಖೆಗಳೆಲ್ಲ ನೆಲಕ್ಕೆ ಅಂಟಿಕೊಂಡಿದ್ದಾವೆ, ಅದರಲ್ಲಿ 7 ಎಲೆಗಳು ಮಾತ್ರ ಇದ್ದಾವೆ. ಆ ವೃಕ್ಷವನ್ನು ಯಾರು ಬಲ್ಲನು ಅವನು ವೇದಜ್ಞನಾಗಿದ್ದಾನೆ. ಇದಿಷ್ಟು ಶಬ್ದದ ಅರ್ಥ. ತಿರುಗುಮುರುಗಾದ ಒಂದು ಮರವನ್ನು ಇದು ವರ್ಣಿಸಿದೆ ಅಂತ ಮೇಲ್ನೋಟದ ಅರ್ಥ ಕಾಣಿಸುತ್ತೆ. ಇದು ಶ್ರೀಮನ್ ಮಹಾಭಾರತ ಅಥವಾ ಅದರಲ್ಲಿ ಅಡಕವಾದ ಭಗವದ್ಗೀತೆ ಇದರ ವಿಶೇಷತೆ. ಇದನ್ನು ಚಾಟು ಶ್ಲೋಕ ಅಥವಾ ಕೂಟ ಶ್ಲೋಕ ಅಂತ ಕರೀತಾರೆ. ಇಡೀ ಮಹಾಭಾರತದಲ್ಲಿ ಇಂತಹ ಶ್ಲೋಕಗಳು ಒಟ್ಟು 8800 ಇದೆ ಅಂತ ಸ್ವತಃ ವ್ಯಾಸರೇ ಹೇಳ್ತಾರೆ. ಅಷ್ಟೌ ಶ್ಲೋಕ ಸಹಸ್ರಾಣಿ, ಅಷ್ಟೌ ಶ್ಲೋಕ ಶತಾನಿ ಚ, ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿ ವಾನವ, ಅಂತಹ ಶ್ಲೋಕಗಳಲ್ಲಿ ಸೇರಿದ ಶ್ಲೋಕ ಇದು. ಇಲ್ಲಿ ಊರ್ಧ್ವಮೂಲ ಅಂದರೆ ಯಾವುದೋ ಸಾಮಾನ್ಯ ವೃಕ್ಷವನ್ನು ಹೇಳಿದ್ದಲ್ಲ. ಊರ್ಧ್ವ ಅನ್ನುವುದು ಭಗವಂತನ ಹೆಸರು. ಉಪನಿಷತ್ತು ಹೇಳ್ತದೆ ಊರ್ಧ್ವೋ ವೈ ವಿಷ್ಣು. ಊರ್ಧ್ವ ಅಂದರೆ ಎತ್ತರದವ ಅಂತ ಅರ್ಥ. ಎತ್ತರದ ವ್ಯಕ್ತಿತ್ವ ಉಳ್ಳಂತಹ ಭಗವಂತ ಈ ಪ್ರಪಂಚವೆಂಬ ವೃಕ್ಷಕ್ಕೆ ಮೂಲನಾಗಿದ್ದಾನೆ. ಪ್ರಪಂಚ ಅನ್ನುವುದು ವೃಕ್ಷ. ವೃಕ್ಷ ಅನ್ನುವ ಶಬ್ದದ ಅರ್ಥ ಏನು? ವೃಶ್ಚಿಯತೆ ಇತಿ ವೃಕ್ಷ, ಕತ್ತರಿಸಲ್ಪಡುವಂಥದ್ದು. ವೃಶ್ಚು ಛೇದನೆ ಎಂಬ ಮೂಲಧಾತುವಿನಿಂದ ನಿಷ್ಪನ್ನವಾದ ಶಬ್ದ. ಕತ್ತರಿಸಲ್ಪಡುವಂಥದ್ದು ಪ್ರಪಂಚದಲ್ಲಿ ಸಾವಿರಾರು ಇದ್ದರೂ ಕೂಡ ಮರವನ್ನೇ ವೃಕ್ಷ ಅಂತ ಕರೆಯುವುದರ ಹಿನ್ನೆಲೆ ಏನು? ಕತ್ತರಿಸಿದ ಮೇಲೆಯೂ ಬೆಳೆಯುವಂಥದ್ದು ಅನ್ನೋದು ವೃಕ್ಷದ ವಿಶೇಷತೆ. ನಾವು ಕತ್ತರಿಸಿದಷ್ಟು ಚೆನ್ನಾಗಿ ಬೆಳೆಯುತ್ತೆ, ಕಷಿ ಮಾಡಿದಷ್ಟು ಖುಷಿಯಾಗಿರ್ತದೆ ಅನ್ನೋದು ವೃಕ್ಷದ ವಿಶೇಷತೆ. ಆ ನಿಟ್ಟಿನಿಂದ ಅದನ್ನು ವೃಕ್ಷ ಅಂತ ಕರಿತೇವೆ. ಈ ಪ್ರಪಂಚ ಸಂಸಾರ ಅನ್ನುವ ವೃಕ್ಷವು ಹಾಗೆ ಕತ್ತರಿಸ್ತಾ ಇರ್ತದೆ, ಮತ್ತೆ ಬಲಿತಾ ಇರ್ತದೆ. ಅದು ಕೂಡ ಅಶ್ವತ್ಥ ವೃಕ್ಷದ ಹಾಗೆ. ಇವತ್ತಿಗೂ ಅನೇಕ ಪ್ರದೇಶದಲ್ಲಿ ನಾವು ಅಶ್ವತ್ಥ ವೃಕ್ಷವನ್ನು ನೋಡ್ತೇವೆ.
ಅದನ್ನು ಪರಿಚಯಿಸತಕ್ಕಂಥ ವ್ಯಕ್ತಿಗಳು ಹೇಳ್ತಾರೆ ಇದು ಬಹಳ ಪ್ರಾಚೀನ, ಇದು ಸುಮಾರು 8,000 ವರ್ಷದ ಹಿಂದಿನದ್ದು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದರು. ಹಾಗಾದರೆ 8,000 ವರ್ಷದಿಂದಲೂ ಒಂದು ವೃಕ್ಷ ಜೀವಂತವಾಗಿದೆ ಅಂದರೆ ಅದರ ಒಂದು ಭಾಗ ತಾನಾಗಿ ಒಣಗಿ ಹೋಗ್ತದೆ, ಮತ್ತೊಂದು ಭಾಗ ಬೆಳೀತದೆ. ಇದು ಅಶ್ವತ್ಥ ವೃಕ್ಷದ ವಿಶೇಷ. ನಮ್ಮ ಸಂಸಾರ ವೃಕ್ಷವು ಕೂಡ ಹಾಗೆ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಇದು ಪ್ರವಾಹದಿಂದ ಪ್ರಾಹುರವ್ಯಯಂ, ಈ ಸಂಸಾರ ವೃಕ್ಷವನ್ನು ಅವ್ಯಯ ಅಂತ ಹೇಳ್ತಾರೆ. ಅಂದರೆ ನಾಶವಾಗುವುದಿಲ್ಲ, ನಾಶವಾಗುವುದಿಲ್ವಾ? ಅಶ್ವತ್ಥಂ, ಅದಕ್ಕೆ ಹೆಸರು ಅಶ್ವತ್ಥ. ಅಶ್ವತ್ಥ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥ ಇದೆ. ನಾಳೆ ಇರ್ತದೆ ಅಂತ ನಿಶ್ಚಯ ಇಲ್ಲ ಅನ್ನೋದು ಒಂದು ಅರ್ಥ. ಶ್ವಃ ಅಂದರೆ ನಾಳೆ, ಅದ್ಯ ಅಂದರೆ ಇವತ್ತು, ಹ್ಯಃ ಅಂದರೆ ನಿನ್ನೆ. ಶ್ವಃ ತಿಷ್ಠತಿ ಇತಿ ನಾಸ್ತಿ ನಿಶ್ಚಯ ಇತಿ ಅಶ್ವತ್ಥಂ. ನಾಳೆ ಇರ್ತದೆ ಅಂತ ತೀರ್ಮಾನಿಸುವುದಕ್ಕೆ ಸಾಧ್ಯವಿಲ್ಲ ಅಂದರೆ ಏನು? ತೀರಾ ಅಶಾಶ್ವತವಾದದ್ದು. ನೀರ ಮೇಲನ ಗುಳ್ಳೆಯಂತೆ ನಿಜವಲ್ಲ ಹರಿಯ, ಯಾರಿಗೆ ಯಾರಿವರ ಎರವಿನ ಸಂಸಾರ ಅಂತ ದಾಸರು ಹೇಳ್ತಾರೆ. ಯಾರಿಗೆ ಯಾರುಂಟು ಎರವಿನ ಸಂಸಾರ? ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯ ಅಂತ. ನೀರ ಮೇಲಿನ ಗುಳ್ಳೆ ನಿಜ ಅಲ್ಲ ಅಂತ ಯಾರು ಹೇಳಲ್ಲ, ಯಾಕಂದರೆ ನೀರ ಮೇಲೆ ನೀರುವ ಗುಳ್ಳೆ ಅದು ನಿಶ್ಚಯ ನಿಜವೇ ಸತ್ಯವೇ, ಅದರಲ್ಲಿ ಸಂಶಯ ಇಲ್ಲ. ಆದರೆ ನಿತ್ಯವಲ್ಲ ಅದು. ನಿಜ ಅಂದರೆ ಅದು ಶಾಶ್ವತವಲ್ಲ, ಈ ಕ್ಷಣ ಇದೆ, ಮುಂದಿನ ಕ್ಷಣದಲ್ಲಿದೆ ಅಂತ ನಿಶ್ಚಯ ಇಲ್ಲ. ಆ ರೀತಿಯಲ್ಲಿ ನಮ್ಮ ಸಂಸಾರ ಇವತ್ತು ಇದೆ, ನಾಳೆಗೆ ವ್ಯತ್ಯಾಸವಾಗ್ತದೆ, ನಾಡಿದ್ದಿಗೆ ಇರ್ತದೆ ಅಂತ ನಿಶ್ಚಯ ಇಲ್ಲ. ಆದರೆ ಮತ್ತೆ ಈತ ಸಂಸಾರದಲ್ಲಿ ಮುಂದುವರಿತಾರೆ. ಇದು ಗಂಗೆಯಲ್ಲಿರುವ ಹರಿಯುವ ನೀರಿನಂತೆ. ಗಂಗೆಯ ನೀರು ಈಗಿದ್ದದ್ದು ಮುಂದಿನ ಕ್ಷಣದಲ್ಲಿಲ್ಲ, ಹರಿದು ಮುಂದಕ್ಕೆ ಹೋಗಿ ಆಯಿತು. ಆದರೆ ಗಂಗೆಯಲ್ಲಿ ನೀರು ಖಾಲಿಯಾಗಲಿಲ್ಲ. ಒಂದು ನೀರು ಮುಂದೆ ಹೋದಾಗ ಮತ್ತೊಂದು ಪ್ರವಾಹ ತಾನಾಗಿ ಅಲ್ಲಿ ಸೇರಿಕೊಳ್ಳುವಂತೆ ಈ ಸಂಸಾರ ಅನ್ನೋದು ಅಶ್ವತ್ಥ, ನಾಳೆಗಿದೆ ಅಂತ ತೀರ್ಮಾನ ಇಲ್ಲ, ಅತ್ಯಂತ ಅಶಾಶ್ವತ, ಆದರೆ ಅವ್ಯಯ, ಒಂದಾದ ಮೇಲೆ ಒಂದು. ಇದನ್ನು ಪ್ರವಾಹತಃ ಅವ್ಯಯ ಅಂತ ಕರೀತಾರೆ. ವ್ಯಕ್ತಿಶಃ ಒಂದೊಂದು ಶಾಶ್ವತವಲ್ಲದೆ ಹೋದರೂ ಸಂಸಾರ ಎಂಬುದು ನಿರಂತರವಾಗಿದೆ. ಅದಕ್ಕೆ ಈ ಸಂಸಾರ ವೃಕ್ಷದ ಮೂಲ ಯಾರು? ಊರ್ಧ್ವ, ಸರ್ವಶ್ರೇಷ್ಠನಾದಂತಹ ದೇವ ಇದಕ್ಕೆ ಮೂಲನಾಗಿದ್ದಾನೆ. ಮೂಲ ಅನ್ನುವುದು ಬೇರು ಅನ್ನುವ ಅರ್ಥದಲ್ಲಿ ಬಳಕೆ ಇರುವುದಕ್ಕಿಂತ ಹೆಚ್ಚು ಸಂಸ್ಕೃತದಲ್ಲಿ ಕಾರಣ, ಹೇತು ಅನ್ನುವ ಅರ್ಥದಲ್ಲಿದೆ. ಹಾಗಾದರೆ ಈ ಸಂಸಾರಕ್ಕೆ, ಈ ವೃಕ್ಷಕ್ಕೆ, ಈ ಜಗತ್ತಿಗೆ ಮೂಲ ಕಾರಣನಾದವ ಊರ್ಧ್ವನೆನಿಸಿದಂತಹ ಭಗವಂತ. ಅದರ ಗೆಲ್ಲುಗಳ ಹಾಗಿರತಕ್ಕಂಥವರು ಉಳಿದ ಎಲ್ಲ ದೇವತೆಗಳು. ಇದು ಸಿದ್ಧಾಂತದ ಒಂದು ಮೂಲಭೂತವಾದ ತತ್ವ. ಒಬ್ಬನೇ ದೇವ, ದೇವತೆಗಳು ಹಲವು. ಏಕೋ ದೇವ ಸರ್ವಭೂತೇಶು ಗೂಢ, ಒಬ್ಬ ದೇವ ಎಲ್ಲದರ ಒಳಗೆ ಪ್ರವೇಶಿಸಿ ಕೆಲಸ ಮಾಡ್ತಾನೆ. ಆದರೆ ಎಲ್ಲದರ ಒಳಗೆ ಆತ ಪ್ರವೇಶಿಸಬೇಕಾದರೆ ಅವನಿಗಿಂತ ಬೇರೆಯಾದ ಎಲ್ಲವೂ ಅಂತಿದೆ. ಆ ಅವನಿಗಿಂತ ಬೇರೆಯಾದ ಎಲ್ಲವೂ ಅನ್ನುವುದನ್ನೇ ನಾವು ಬ್ರಹ್ಮಾದಿ ದೇವತೆಗಳು ಅಂತ ಕರೆಯುವುದು. ಬ್ರಹ್ಮ, ವಾಯು, ಇಂದ್ರ, ಅಗ್ನಿ, ಎಷ್ಟು ದೇವತೆಗಳು! ಈ ಎಲ್ಲ ದೇವತೆಗಳಲ್ಲೂ ಕೂಡ ತುಂಬಿರುವ ಒಂದು ಶಕ್ತಿ ಇದೆ, ಅದನ್ನು ಸರ್ವೋತ್ಕೃಷ್ಟವಾದ ದೇವ ಅಂತ ಕರೆಯುವುದು, ಉಳಿದದ್ದೆಲ್ಲ ದೇವತಾ ಅಂತ ಕರೆಯುವುದು. ಈ ದೇವತೆಗಳೆಲ್ಲರೂ ಕೂಡ ಆ ದೇವರನ್ನು ಕಂಡವರು, ಅಪರೋಕ್ಷ ಜ್ಞಾನಿಗಳು ಅಂತ ಅವರನ್ನು ಕರೀತೇವೆ. ಕಂಡವರಾದಂತಹ ದೇವತೆಗಳಲ್ಲಿ ನಾವು ಕಂಡ ಸ್ಥಾನವನ್ನು ಮಾರ್ಗ ತೋರಿಸು ಅಂತ ಕೇಳಬಹುದು. ಕಂಡವರು ಮಾರ್ಗದರ್ಶಕರಾಗುವುದಕ್ಕೆ ಸಮರ್ಥರು. ಕಂಡವರಲ್ಲಿ ಮಾರ್ಗದರ್ಶನ ಕೇಳಿದಾಗ ಸಮಸ್ಯೆಯಾಗ್ತದೆ. ಹಾಗಾದರೆ ಕಂಡಂತಹ ಅಪರೋಕ್ಷ ಜ್ಞಾನಿಗಳು ನಮಗೆಲ್ಲ ಮಾರ್ಗದರ್ಶಕ ಗುರುಗಳಾಗಿರುವುದರಿಂದಲೇ ಬ್ರಹ್ಮಾಂತ ಗುರವಹ ಸಾಕ್ಷಾತ್ ಎಂದು ನಾವು ಹೇಳುವುದು. ಬ್ರಹ್ಮ ಪರ್ಯಂತವಾದ ಸಮಸ್ತ ದೇವತೆಗಳು ಕೂಡ ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಸಂಸಾರವೆಂಬಂತಹ ಸಾಗರದಲ್ಲಿ ಮುಳುಗಿ ಏಳತಕ್ಕಂತಹ ಚೇತನ ಜಾತಕ್ಕೆ ಮತ್ತೆ ಸಂಸಾರವೆಂಬಂತಹ ಕಷ್ಟದಲ್ಲಿ ಸಿಲುಕದೇ ಇರುವ ಹಾಗೆ ಇದರಿಂದ ತಪ್ಪಿಸಿಕೊಳ್ಳುವುದರ ಬಗ್ಗೆ ಮಾರ್ಗವನ್ನು ತೋರಿಸುವವರು ಈ ದೇವತೆಗಳು. ಆದ್ದರಿಂದ ಆ ದೇವತೆಗಳು ಕೂಡ ಈ ವೃಕ್ಷದಲ್ಲಿ ಪ್ರಧಾನ ಪಾತ್ರವನ್ನು ಪಡೀತಾರೆ. ವೃಕ್ಷದಲ್ಲಿ ಪ್ರಧಾನ ಪಾತ್ರ ಇರುವುದು ಬೇರಿಗೆ. ಬೇರು ಸರಿಯಾಗಿದೆಯೋ, ಮರ ಒಣಗಿದರೂ ನಾಳೆ ಅಲ್ಲ ನಾಳೆ ಚಿಗುರ್ತದೆ. ಆದರೆ ಆ ಮರದ ಗೆಲ್ಲುಗಳು ಸರಿಯಾಗಿದ್ದಾಗ ಮಾತ್ರ ಅದರಲ್ಲಿ ಫಲಗಳು ಬರುವುದಕ್ಕೆ ಸಾಧ್ಯ. ಅಧಃಶಾಖಂ, ಅಧಃ ಅಂದರೆ ಭಗವಂತನಿಗಿಂತ ಕೆಳಗಿರತಕ್ಕಂತಹ ಸಮಸ್ತ ದೇವತಾ ಸಮುದಾಯ ಇದರ ಶಾಖೆ ಅಂತ ಕರೆಸಿಕೊಳ್ತದೆ. ಶಾಖೆಯಿಂದ ನಮಗೆ ಫಲ ಸಿಗುವುದಕ್ಕೋಸ್ಕರ ನಾವು ವೃಕ್ಷದಲ್ಲಿ ಪ್ರಯತ್ನಿಸಬೇಕು. ಸಂಸಾರದಲ್ಲಿ ಇದ್ದೇ ಅದರಿಂದ ಫಲವನ್ನು ಪಡಿಬೇಕು. ನದಿಯನ್ನು ದಾಟಬೇಕಾದವ ನದಿಯ ಬದಿಯಲ್ಲೇ ನಿಂತು ದಾಟುವುದಕ್ಕೆ ಸಾಧ್ಯ ಇಲ್ವಲ್ಲ. ನದಿಯನ್ನು ದಾಟಬೇಕಂತಾದರೆ ಆತ ನದಿಗೆ ಇಳಿಯಲೇಬೇಕು, ಈಜಲೇಬೇಕು. ಹಾಗೆಯೇ ಸಂಸಾರವೆಂಬಂತಹ ನದಿಯನ್ನು ದಾಟುವುದಕ್ಕೆ ಆತ ಸಂಸಾರದಲ್ಲಿ ಮುಳುಗಬೇಕು. ಮುಳುಗಿ ಏಳಿ ಮುಳುಗಿ ಏಳಿ ಈಜಿದಾಗ ಮಾತ್ರ ದಾಟುವುದಕ್ಕೆ ಶಕ್ಯ. ಆ ಸಂಸಾರ ವೃಕ್ಷದಿಂದ ದಾಟುವಿಕೆ ಅನ್ನುವ ಫಲವನ್ನು ಆತ ಪಡಿಬೇಕು ಅಂತಾದರೆ ಅದಕ್ಕೆ ಅದರ ಎಲೆಗಳು ಮುಖ್ಯವಾಗ್ತದೆ. ಹೇಗೆ ಒಂದು ಮರದಲ್ಲಿ
ಎಷ್ಟು ಎಲೆ ಇದೆ ಅಂತ ನೋಡಿ ಇದು ಎಷ್ಟು ಫಲವನ್ನು ಕೊಡ್ತದೆ ಅಂತ ಕೃಷಿಕ ನಿರ್ಧರಿಸ್ತಾರೆ. ಒಂದು ತೆಂಗಿನ ಮರವನ್ನು ಅವನಿಗೆ ತೋರಿಸಿದರೆ ಅದರಲ್ಲಿ ಎಷ್ಟು ತೆಂಗಿನ ಗರಿಗಳಿದ್ದಾವೆ ಅನ್ನೋದನ್ನು ನೋಡಿಯೇ ಅವನು ಇದು ವರ್ಷಕ್ಕೆ 360 ಹಣ್ಣು ಕೊಡುತ್ತೆ, ಇಲ್ಲ ವರ್ಷಕ್ಕೆ ಬರೀ 20 ಕೊಟ್ಟರೆ ಜಾಸ್ತಿ ಅಂತ ತೀರ್ಮಾನಿಸುವುದು ಅದರ ಎಲೆಗಳ ಮೂಲಕ. ಹಾಗೆ ಈ ಸಂಸಾರ ವೃಕ್ಷದ ಎಲೆ ಯಾವುದು? ಛಂದಾಂಸಿ ಯಸ್ಯ ಪರ್ಣಾನಿ, ಛಂದಸ್ಸುಗಳು ಇದರ ಎಲೆಗಳು, ಪರ್ಣಗಳು. ಛಂದಸ್ಸು ಅಂದರೆ ಮುಚ್ಚುವಂಥದ್ದು ಅಂತ ಸಾಮಾನ್ಯವಾದ ಅರ್ಥ. ಆಚ್ಛಾದಯಂತೀತಿ ಛಂದಾಂಸಿಯಿಂದ ಸಪ್ತ ಛಂದಸ್ಸುಗಳು ಅಂತ ಕರಿತೇವೆ. ಸಮಗ್ರ ವೇದಗಳನ್ನು ಛಂದಸ್ಸು ಅಂತ ಶಾಸ್ತ್ರದಲ್ಲಿ ವ್ಯವಹರಿಸಿದ್ದೇವೆ. ಛಂದಸ್ಸುಗಳು ಅಂದರೆ ವೇದಗಳು, ಭಗವಂತನನ್ನು ಮುಚ್ಚಿ ಹೇಳುವ ಕಾರಣದಿಂದಲೇ ವೇದಗಳನ್ನು ಛಂದಸ್ಸುಗಳು ಅಂತ ಕರೆಯೋದು. ಆ ಛಂದಸ್ಸುಗಳೆಲ್ಲವೂ ಕೂಡ ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ತ್ರಿಷ್ಟುಪು, ಜಗತಿ, ಪಂಕ್ತಿ ಇಂತಹ ಛಂದಸ್ಸುಗಳಿಂದ ಒಂದು ಕಟ್ಟಲ್ಪಟ್ಟಿವೆ. ಆದ್ದರಿಂದಲೂ ವೇದಗಳನ್ನು ಛಂದಸ್ಸು ಅಂತ ಕರೆಯೋದು. ಈ ಜಗದ್ವೃಕ್ಷದ ಎಲೆ ವೇದಗಳು. ವೇದಗಳು ಅಂದರೆ ಜ್ಞಾನದ ರಾಶಿ, ಜ್ಞಾನವೇ ಈ ವೃಕ್ಷದ ಎಲೆ. ಹಾಗಾದರೆ ಯಾವತ್ತೂ ವೃಕ್ಷ ಮನುಷ್ಯನಿಗೆ ತಂಪು ಕೊಡ್ತದೆ. ಒಂದು ಮರವನ್ನು ನೋಡುವುದಕ್ಕೆ ಮನುಷ್ಯನಿಗೆ ಕಣ್ಣು ಬೇಕು. ಪ್ರಕೃತಿಯಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಪ್ರಕೃತಿ ಅಂತೇಳಿದರೆ ವೃಕ್ಷ. ವೃಕ್ಷಗಳೆಲ್ಲವೂ ಕೂಡ ಒಂದು ಮಳೆ ಬಿದ್ದಾಗ ತಾವು ಗರಿಗೆದರಿ ನಿಂತಹ ಸ್ಥಿತಿಯನ್ನು ಮನುಷ್ಯ ಕಂಡ ಅಂತಾದರೆ ಒಂದು ಪ್ರಾಣಿ ಯಾವ ಕಾರಣದಿಂದ ಎಷ್ಟು ಹೊತ್ತಿಗೆ ಎಷ್ಟು ಆನಂದಿಸುತ್ತೆ ಅನ್ನೋದನ್ನು ಆತ ಆಸ್ವಾದಿಸುವುದಕ್ಕೆ ಸಾಧ್ಯವಾಗ್ತದೆ. ಶಾಸ್ತ್ರಕಾರರು ಹೇಳ್ತಾರೆ, ನೀವು ಸಾಯಂಕಾಲ ಅಥವಾ ಪ್ರಾತಃಕಾಲ ಅನ್ನುವ ಸಂಧ್ಯಾಕಾಲವನ್ನು ಗಮನಿಸು. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಪ್ರಾತರ್ನಾಮ ಸಾಯಂ ಪ್ರಾತರ್ನಮಸ್ಯಂತಿ. ಸಾಯಂಕಾಲ ಮತ್ತು ಪ್ರಾತಃಕಾಲ ಅನ್ನುವ ಸಂಧ್ಯಾಕಾಲದಲ್ಲಿ ನೀನು ಪ್ರಕೃತಿಯನ್ನು ಒಂದು ಬಾರಿ ಗಮನಿಸಿದಿ ಅಂತಾದರೆ ವೃಕ್ಷಗಳು ಕೂಡ ಶಾಂತವಾಗಿ ಮುನಿಯೋ ಎಂಬಂತೆ ತಾವು ಕೂಡ ಸಂಧ್ಯಾದೇವತೆಯನ್ನು ವಂದನೆ ಮಾಡ್ತಾ ಇದ್ದಾವೋ ಎಂಬಂತೆ ನಿಂತಿರುತ್ತದೆ. ಇದನ್ನು ಕಾಣುವುದಕ್ಕೆ ನಮಗೆ ದೃಷ್ಟಿ ಬೇಕು. ವೃಕ್ಷಗಳಲ್ಲೂ ಒಂದು ವಿಶಿಷ್ಟವಾದ ಚೈತನ್ಯವನ್ನು ಕಾಣುವುದಕ್ಕೆ ಮಾನವನಲ್ಲಿ ಅಂತಹ ಚೈತನ್ಯಗಳು ಬೇಕು. ಆ ವೃಕ್ಷ ಅದರ ಬುಡದಲ್ಲಿ ಮನುಷ್ಯ ಕೂತ ಅಂತಾದರೆ ಅವನಿಗೆ ತಂಪು. ಆದರೆ ವೃಕ್ಷವು ತಂಪು ಕೊಡಬೇಕಾದರೆ ವೃಕ್ಷದಲ್ಲಿರುವ ಮುಳ್ಳು ಅಥವಾ ವೃಕ್ಷದಲ್ಲಿರುವ ಕೊಂಬೆ ಕಾರಣ ಆಗುವುದಿಲ್ಲ, ಅದರಲ್ಲಿರತಕ್ಕಂತಹ ಎಲೆಗಳು ಕಾರಣವಾಗ್ತವೆ. ವೃಕ್ಷದಲ್ಲಿ ಎಷ್ಟು ಎಲೆ ಜಾಸ್ತಿ ಇದೆ ಅಷ್ಟು ಅದರ ತಟದಲ್ಲಿ ಕುಳಿತಂತಹ ವ್ಯಕ್ತಿಗೆ ಶಾಂತಿ ಸಿಗ್ತದೆ. ಹಾಗಾದರೆ ವೃಕ್ಷದ ಎಲೆ ಚೆನ್ನಾಗಿರುವುದು ಬಹಳ ಮುಖ್ಯ. ವೃಕ್ಷದ ಎಲೆ ಅದು ವೇದಗಳು, ಜ್ಞಾನ. ನಾವು ಈ ಜಗದ್ವೃಕ್ಷದಲ್ಲಿದ್ದವರು ಜ್ಞಾನವನ್ನು ಸಂಪಾದಿಸಿದರೆ, ವೇದದ ಕಡೆಗೆ ಮಹತ್ವ ಬುದ್ಧಿಯನ್ನಿಟ್ಟು ಆ ಕಡೆ ಕೈ ಮುಗಿದು ಅದರಲ್ಲಿದ್ದ ಜ್ಞಾನಕ್ಕೆ ನಮ್ಮ ಕಿವಿಯನ್ನು ಮನಸ್ಸನ್ನು ತೆರೆದು ನಿಂತರೆ ಮಾತ್ರ ಈ ಸಂಸಾರ ವೃಕ್ಷ ನಮಗೆ ಶಾಂತಿಯನ್ನು ಕೊಡುವುದಕ್ಕೆ ಸಾಧ್ಯ. ಸಂಸಾರದಿಂದ ನಮಗೆ ಮುಖ್ಯ ಬೇಕಾದದ್ದೇನು? ಇರುವಲ್ಲಿಯ ತನಕ ಶಾಂತಿ, ಶರೀರ ತ್ಯಾಗಾನಂತರದಲ್ಲಿ ಸುಖ. ಶರೀರ ತ್ಯಾಗಾನಂತರದ ಪರಮ ಸುಖ ಪ್ರಾಪ್ತಿಯಾಗಬೇಕು. ಇರುವಾಗ ನೀನು ನೆಮ್ಮದಿಯಲ್ಲಿರು. ಎಲ್ಲಿಯ ತನಕ ನೀನು ಜೀವನದಲ್ಲಿ ನೆಮ್ಮದಿಯಾಗಿ ಇಲ್ಲವೋ ಅಲ್ಲಿಯ ತನಕ ಶರೀರ ತ್ಯಾಗಾನಂತರದ ಸುಖದ ಬಗ್ಗೆ ಯೋಚನೆ ಮಾಡುವುದಕ್ಕೂ ನಿನಗೆ ಸಾಧ್ಯ ಇಲ್ಲ. ಜೀವನದ ನೆಮ್ಮದಿಯೇ ಔರ್ಧ್ವದೈಹಿಕವಾದಂತಹ ಶಾಂತಿಯನ್ನು ನಮಗೆ ತಂದುಕೊಡ್ತದೆ. ಹಾಗಾದರೆ ಜೀವನದ ನೆಮ್ಮದಿಗೆ ವೇದೋಕ್ತವಾದ ವಿಧಿವಿಧಾನಗಳ ಸರಿಯಾದ ಅನುಷ್ಠಾನಗಳು, ಸತ್ಯಂ ವದ ಧರ್ಮಂ ಚರ ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ, ವೇದ ಏನು ಹೀಗಿರು ಹೀಗಿರತಕ್ಕದ್ದಲ್ಲ ಅಂತ ವಿಧಿ ನಿಷೇಧಗಳನ್ನು ಕೊಟ್ಟಿದೆ, ಅದನ್ನು ಅನುಸರಿಸಿಕೊಂಡು ಪಾರಂಪರಿಕವಾದ ಭಾರತೀಯತೆ ಅನಿಸುವ ಜೀವನದಲ್ಲಿ ಬದುಕತಕ್ಕಂಥದ್ದೇನಿದೆ ಅದು ಮನುಷ್ಯನ ಐಹಿಕ ಶಾಂತಿಗೆ ಬಹಳ ಮುಖ್ಯವಾದದ್ದು. ಆ ಐಹಿಕ ಶಾಂತಿಯೇ ಆತನನ್ನು ಪಾರತ್ರಿಕವಾದ ಶಾಂತಿಗೆ ತೆಗೆದುಕೊಂಡು ಹೋಗ್ತದೆ. ಈ ದಿಟ್ಟಿನಿಂದ ವೇದಗಳನ್ನು ಜಗದ್ವೃಕ್ಷದ ಎಲೆ ಅಂತ ಕರೆದಿದ್ದಾರೆ. ವೃಕ್ಷದ ಎಲೆಗಳು ಫಲವನ್ನು ನಿರ್ಧರಿಸುವ ಹಾಗೆ ನಾವು ವೇದಗಳನ್ನು ಜೀವಂತದಲ್ಲಿ ವೇದೋಕ್ತವಾದ ರೀತಿಯಲ್ಲಿ ಹೇಗೆ ಬದುಕಿದ್ದೇವೆ ಅನ್ನುವುದೇ ನಮಗೆ ಈ ಸಂಸಾರ ವೃಕ್ಷದಿಂದ ಸಿಗಬೇಕಾದ ಸ್ವರ್ಗವೋ ಮೋಕ್ಷವೋ ಅನ್ನುವ ಫಲ ಏನಿದೆ ಅದನ್ನು ನಿರ್ಧರಿಸ್ತದೆ. ಆದ್ದರಿಂದ ಈ ವೃಕ್ಷವನ್ನು ವೇದದ ಮೂಲಕವಾಗಿ ಫಲ ಕೊಡುವಂಥದ್ದು ಅಂತ ಯಾರು ತಿಳಿಯುತ್ತಾನೋ, ಯಸ್ತಂ ವೇದ ಸ ವೇದವಿತ್, ಅವನು ವೇದಜ್ಞ ಅಂತ ಮೊದಲನೆಯ ಶ್ಲೋಕ ನಮಗೆ ಹೇಳ್ತದೆ. ಪುಟ್ಟ ಅಧ್ಯಾಯ ಇದು. ಇಷ್ಟು ಹೇಳಿ ಈ ರೀತಿ ಸಂಸಾರ ವೃಕ್ಷವನ್ನು ತಿಳಿ, ಯಾಕಂದರೆ ವೇದದ ಬಗ್ಗೆ ವೇದೋಕ್ತವಾದ ವಿಷಯಗಳ ಬಗ್ಗೆ ನಿನಗೆ ಶ್ರದ್ಧೆ ಹುಟ್ಟಬೇಕು. ವೇದೋಕ್ತವಾದಂತಹ ಸರ್ವಶ್ರೇಷ್ಠವಾದ ಪರತತ್ವದ ಜೊತೆಗೆ ಅದನ್ನು ಅನುಸರಿಸಿಕೊಂಡು ಲೋಕವನ್ನು ನಿಯಂತ್ರಿಸುವ ಅನೇಕ ಲೋಕಪಾಲಕರಿದ್ದಾರೆ ಅನ್ನುವ ದೇವತಾ ಸಮುದಾಯದ ಬಗ್ಗೆ, ಕಣ್ಣಿಗೆ ಕಾಣದೇ ಇದ್ದಂತಹ ದೇವದೇವಿಯರ ಬಗ್ಗೆ ನಿನಗೆ ಎಚ್ಚರ ಮೂಡಬೇಕು. ಹಾಗಿದ್ದಾಗ ನೀನು ನೆಮ್ಮದಿಯ ಜೀವನ ಮಾತ್ರ ಅಲ್ಲ, ಮತ್ತೊಬ್ಬರು ನೆಮ್ಮದಿಯಿಂದ ಬದುಕುವುದಕ್ಕೆ ಬೇಕಾಗುವ ಹಾಗೆ ಬದುಕ್ತಿ. ಮನುಷ್ಯ ಅಪಚಾರಗಳನ್ನು ಯಾಕೆ ಮಾಡ್ತಾನೆ? ಯಾರೂ ನೋಡುವುದಿಲ್ಲ ಅನ್ನುವ ಎಚ್ಚರ ಅವನಲ್ಲಿರ್ತದೆ. ಆದ್ದರಿಂದಲೇ ಈ
ಮೇಜಿನ ಕೆಳಗಡೆ ನಡೆಯುವ ಅಪಚಾರಗಳೆಲ್ಲ ನಡೆಯುವುದು, ಯಾರೂ ನೋಡುವುದಿಲ್ಲ ಅನ್ನೋ ಎಚ್ಚರವನಲ್ಲಿರ್ತದೆ. ಯಾವಾಗ ಈ ದೇವದೇವಿಯರ ಬಗ್ಗೆ ಊರ್ಧ್ವಮೂಲಂ ಅಧಃಶಾಖಂ ಅನ್ನುವ ಎಚ್ಚರ ನಮ್ಮಲ್ಲಿ ನಿಲ್ತದೋ, ಆವಾಗ ಸರ್ವಸಾಕ್ಷಿಯಾಗಿ ಒಂದು ತತ್ವ ನಮ್ಮನ್ನು ಗಮನಿಸ್ತಾ ಇದೆ ಅನ್ನುವ ಎಚ್ಚರ ಇದ್ದಾಗ ಮನುಷ್ಯ ಪ್ರಾಮಾಣಿಕವಾದ ಜೀವನ ನಡೀತಾನೆ. ಅದರಿಂದಾಗಿ ಇನ್ನೊಬ್ಬರ ಶಾಂತಿ ಅನ್ನುವುದು ಪ್ರಾಪ್ತಿಯಾಗ್ತದೆ. ಇಷ್ಟು ಸವೇದವಿತ್ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣ ಪ್ರವೃದ್ಧಾಃ ವಿಷಯ ಪ್ರವಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೇ. ಊರ್ಧ್ವ ಅನಿಸಿದ ಭಗವಂತ ಎಲ್ಲೋ ಮೇಲೆ ಒಂದು ಕಡೆಯಲ್ಲಿ ಕೂತಿಲ್ಲ, ಅವನು ಎಲ್ಲೆಡೆ ತುಂಬಿದ್ದಾನೆ. ಅಧಶ್ಚ ಮೂಲಾನಿ ಅನುಸಂತತಾನಿ, ಆ ಮೇಲೆ ಇರುವ ದೇವ ಕೆಳಗೂ ಪಸರಿಸಿಕೊಂಡಿದ್ದಾನೆ. ಇದು ಬಹಳ ಮುಖ್ಯವಾದ ವಿಷಯ. ದೇವರು ಎಲ್ಲಿ ಅನ್ನುವ ಪ್ರಶ್ನೆ ಕೇಳಿದರೆ ವೈಕುಂಠದಲ್ಲಿ ಅಂತ ನಾವು ಆಕಾಶ ತೋರಿಸ್ತೇವೆ. ಆದರೆ ದೇವರ ಹತ್ರ ಕೇಳಿದರೆ ನೀನು ಎಲ್ಲಿ ಇರ್ತಿ ಸ್ವಾಮಿ ಅಂತ ಕೇಳಿದರೆ ಅವನು ಹೇಳುವುದು, ನಾಹಂ ವಸಾಮಿ ವೈಕುಂಠೇ ನ ಕ್ಷೀರಾಬ್ಧೌ ನ ಗೋಕುಲೇ. ನೀವು ಹೇಳುವ ಆ ಜಾಗದಲ್ಲೋ ಅಲ್ಲೋ ವಾಸ ಅಂತ ನಂದಿಲ್ಲಪ್ಪ. ಮದ್ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ, ನನ್ನ ಭಕ್ತರು ಎಲ್ಲಿ ಹಾಡ್ತಾರೆ ಅಲ್ಲೆಲ್ಲ ಕಡೆಯಲ್ಲೂ ನಾನಿದ್ದೇನೆ. ಅವನಿಗೆ ಸರ್ವಾಂತರ್ಯಾಮಿ ಅಂತ ಹೆಸರು. ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ, ಎಲ್ಲೆಡೆ ತುಂಬಿರುವ ಶಕ್ತಿಯವ. ಹಾಗಾಗಿ ಅಧಶ್ಚ ಮೂಲಾನಿ, ಹಿಂದಕ್ಕೆ ಊರ್ಧ್ವ ಮೂಲಂತ ಒಂದು ಬೇರಿನ ಬಗ್ಗೆ ಹೇಳಿದರೆ, ಈಗ ಬೇರುಗಳೆಲ್ಲ ಕೆಳಗೂ ಕೂಡ ವ್ಯಾಪಿಸಿಕೊಂಡಿದ್ದಾವೆ. ಬೇರುಗಳು ಅಂದರೆ ಭಗವಂತನ ಅನೇಕ ರೂಪಗಳು. ಭಗವಂತ ಅನಂತ ರೂಪಗಳಿಂದ ತಾನು ಸೃಷ್ಟಿಸಿದ್ದರ ಎಲ್ಲರ ಒಳಗೆ ಪ್ರವೇಶ ಮಾಡಿ ನಿಂತಿದ್ದಾನೆ. ತತ್ಸೃಷ್ಟುವ ತದೇವಾನು ಪ್ರಾವಿಶತ್ ತದನು ಪ್ರವಿಶ್ಯ ಸತ್ಯತ್ಯಚ್ಚಾಭವತ್. ಯಾಕೆಂದರೆ ಲೋಕದ ಉಳಿದ ನಿಯಾಮಕರಿಗೂ ಈ ಪುರುಷೋತ್ತಮ ಅನಿಸಿದ ಭಗವತ್ತತ್ವ ಎಂಬ ನಿಯಾಮಕಕ್ಕೂ ಇರುವ ವ್ಯತ್ಯಾಸ, ಉಳಿದ ರಾಜರುಗಳಾಗಲಿ ಅಥವಾ ಶಾಸಕರಾಗಲಿ ಹೊರಗಿನಿಂದ ನೀನು ಹೀಗೆ ಇರತಕ್ಕದ್ದು ಅಂತ ನಿರ್ದೇಶನ ಕೊಡ್ತಾರೆ. ಆದರೆ ಆ ನಿರ್ದೇಶನವನ್ನು ಪಡೆದ ವ್ಯಕ್ತಿ ನಡೆಸುವ ಕ್ರಿಯೆಗೆ ಅವರು ಬಾಧ್ಯರಾಗುವುದಿಲ್ಲ. ಇವರು ಒಳಗಿನಿಂದ ಅವರನ್ನು ಬೈದುಕೊಂಡು ಇವರೇನು ಬೇಕಾದರೂ ಮಾಡ್ಬೋದು, ಅಥವಾ ಅವರ ಇಚ್ಛೆಗೆ ವಿರುದ್ಧವಾಗಿ ಬೇಕಾದರೂ ಮಾಡ್ಬೋದು. ಹೀಗೆಯೇ ಮಾಡತಕ್ಕದ್ದು ಅಂತ ಅವರು ನಿರ್ದೇಶನ ಕೊಡ್ಬೋದೇ ಹೊರತು ಮಾಡಿಸುವುದಕ್ಕೆ ಸಮರ್ಥರಾಗುವುದಿಲ್ಲ. ಆದರೆ ಸರ್ವನಿಯಾಮಕನಾದ ಈ ದೇವ ಊರ್ಧ್ವ ಅನಿಸಿದ ಭಗವಂತ ಎಲ್ಲದರ ಒಳಗೆ ಪ್ರವೇಶಿಸಿ ಪ್ರಪಂಚ ಹೇಗೆ ನಡೆಯಬೇಕು ಅಂತ ಅವನಿಗೆ ಇಷ್ಟ ಇದೆಯೋ ಹಾಗೆ ನಡೆಸ್ತಾನೆ ಅಥವಾ ನಡೆಸಿಸುತ್ತಾನೆ. ಒಳಗೆ ಪ್ರವೇಶ ಮಾಡಿ ಕರ್ತ ಕಾರಯಿತ ಚೈವ ಅಂತ ಕೆಲಸ ಮಾಡಿಸುವ ಶಕ್ತಿಯವನು. ಆದ್ದರಿಂದ ಅಧಶ್ಚ ಮೂಲಾನ್ಯನು ಸಂತತಾನೆ. ಆದರೆ ಒಂದು ಪ್ರಶ್ನೆ ಬರುವುದು, ದೇವರು ಒಳಗೆಲ್ಲ ಪ್ರವೇಶ ಮಾಡಿ ಮಾಡಿಸುವುದು ಎಲ್ಲ ಎಡವಟ್ಟು ಮಾಡಿಸ್ತಾನಲ್ಲ, ಪ್ರಪಂಚವು ಸುವ್ಯವಸ್ಥಿತವಾಗಿ ಇರುವ ಹಾಗೆ ಅವನಿಗೆ ಮಾಡಿಸಬಹುದಿತ್ತಲ್ಲ. ಕರ್ಮಾನುಬಂಧೀನಿ ಮನುಷ್ಯ ಲೋಕೆ, ಅದು ಮಾಡಿಸುವುದಿಲ್ಲ ದೇವರು. ದೇವರ ಇಚ್ಛೆ ಇರುವುದೇ ಹಾಗೆ, ಎಡವಟ್ಟು ಪ್ರಪಂಚ ಇದ್ದೇ ಪ್ರಪಂಚ ಸಾಗಬೇಕು ಅಂತ. ಯಾಕೆಂದರೆ ವ್ಯಕ್ತಿಗಳಲ್ಲಿ ಅನೇಕ ಬಗೆಯ ವ್ಯಕ್ತಿಗಳಿದ್ದಾರೆ, ಅವರವರು ಎಷ್ಟೆಷ್ಟೋ ಕರ್ಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರವರ ಕರ್ಮವನ್ನು ಅವರವರು ಉಣ್ಣಬೇಕು, ಅವರವರ ಕರ್ಮಕ್ಕೆ ಅನುಗುಣವಾಗಿಯೇ ಮುಂದಿನ ಕರ್ಮಗಳು ನಿರ್ಧರಿಸಲ್ಪಡಬೇಕು. ಹಾಗಾದರೆ ದೇವರು ಕೂಡ ಸರ್ವ ಸ್ವತಂತ್ರನಾಗಿದ್ದೂ ಕೂಡ ತಾನು ಸ್ವಚ್ಛಂದತೆಯನ್ನು ಮಾಡುವುದಿಲ್ಲ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರವರು ಮುಂದಿನ ಕರ್ಮವನ್ನು ನಡೆಸಿಕೊಂಡು ತಮ್ಮ ಸ್ಥಿತಿ ಗತಿಗಳನ್ನು ಪಡೆಯಬೇಕು ಅನ್ನುವುದು ದೇವರ ಇಚ್ಛೆ. ಆ ಇಚ್ಛೆಯನ್ನು ತನ್ನ ಸಂವಿಧಾನವನ್ನು ಅನುಸರಿಸಿಕೊಂಡೇ ಭಗವಂತನ ಲೋಕದ ಶಾಸನ ಇರುವಂಥದ್ದು. ಆದ್ದರಿಂದ ಈ ಮನುಷ್ಯ ಲೋಕದಲ್ಲಿ, ಮನುಷ್ಯ ಲೋಕ ಅಂದರೆ ಈ ಭೂಮಿ ಅನ್ನುವುದು ಅರ್ಥ, ಮನುಷ್ಯನ ಶರೀರ ಅನ್ನುವುದು ಅರ್ಥ. ಮನುಷ್ಯನಿಗೆ ದೊಡ್ಡ ಲೋಕ ಅಂದರೆ ಈ ಶರೀರ. ಅಸ್ಮಾತ್ ಲೋಕಾತ್ ಪ್ರೇತ್ಯ, ಈ ಶರೀರವನ್ನು ಲೋಕ ಅಂತ ಕರೀತಾರೆ. ಇದರಲ್ಲಿ ಕರ್ಮಾನುಬಂಧಿಯಾಗಿ ಮನುಷ್ಯ ಸುಖವನ್ನು ದುಃಖವನ್ನು ಅನುಭವಿಸ್ತಾ ಇರ್ತಾನೆ. ಈ ರೀತಿಯಲ್ಲಿ 15ನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಅಂದರೆ ಜೀವಲೋಕ ಹೇಗಿದೆ, ನಾವು ಒಂದು ಬಾರಿ ಹೊರಗೆ ನೋಡುವುದಕ್ಕಿಂತ ಮುಂಚಿತವಾಗಿ ಒಳಗೆ ಕಣ್ಣು ಬಿಡಬೇಕು ಅನ್ನುವುದನ್ನು ಇದು ಹೇಳ್ತದೆ. ಇಷ್ಟು ಹೇಳಿ ಹೇಳ್ತದೆ, ನಮ್ಮ ಒಳಗೆ ಅನೇಕ ಬಂಧನಗಳಿದ್ದಾವೆ ಅನ್ನೋದು ನಮಗೆ ಅರ್ಥ ಆಗಬೇಕು. ನಾವು ಅಂದುಕೊಂಡ ಹಾಗೆ ನಾವು ಬದುಕುವುದಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ನಾವು ಏನು ಅಂದುಕೊಳ್ಳಿಲ್ವೋ, ಹೇಗಿರಬಾರ್ದು ಅಂತ ಅಂದುಕೊಳ್ತೇವೋ, ಹಾಗೆ ನಮ್ಮ ಬದುಕು ಎಷ್ಟೋ ಸಂದರ್ಭದಲ್ಲಿ ನಡೀತಾ ಇರ್ತವೆ. ಇಂತಹ ಬಂಧನಗಳಿಗೆಲ್ಲ ಮೂಲ ಕಾರಣ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದೇ ಇರುವುದು, ಮತ್ತು ನಮ್ಮನ್ನು ನಿಯಂತ್ರಿಸುವ ದೇವತಾಶಕ್ತಿಗಳ ಬಗ್ಗೆ ನಮಗೆ ಜ್ಞಾನ ಇಲ್ಲದೇ ಇರುವುದು. ನಾವೇ ಸ್ವತಂತ್ರರು ಅಂತ ಅಂದುಕೊಂಡು ಬದುಕ್ತಾ ಇದ್ದೇವೆ, ಆದರೆ ಹೆಜ್ಜೆ ಹೆಜ್ಜೆಗೂ ನಮಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದು ಅರ್ಥವಾಗ್ತಾ ಇದೆ. ನಾವು ಅಂದುಕೊಂಡ ಹಾಗೆ ನಡೆಯುವುದಿಲ್ಲ ಅಂತ ಗೊತ್ತಾಗ್ತಾ ಇದ್ದರು, ಯಾಕೋ ಏನೋ ಹಾಗಾಯಿತು, ನಾನು ಹೇಳಿದ ಹಾಗೆ ನಡೆಯುವುದು ಅನ್ನುವ ರೀತಿಯಲ್ಲೇ ನಮ್ಮ ಜೀವನ ನಡೀತಾ ಇದೆ. ಇದನ್ನು ವ್ಯತ್ಯಾಸ ಮಾಡಿಕೋ.
ನೀನು ಯಾವುದೋ ಬಂಧನದಿಂದ ಸಿಕ್ಕಾಕೊಂಡಿದ್ದಿ, ಅದನ್ನು ಕತ್ತರಿಸಬೇಕಪ್ಪ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ, ಕತ್ತರಿಸುವ ಕೆಲಸ ಮಾಡು. ಕತ್ತರಿಸುವುದಕ್ಕೆ ಒಂದು ಕತ್ತಿ ಬೇಕಲ್ಲ, ಯಾವುದು ಕತ್ತಿ? ಅಸಂಗವೆಂಬ ಶಸ್ತ್ರ. ಹಾಗಾದರೆ ಜೀವನದಲ್ಲಿ ಶಾಂತಿಗೆ ಬೇಕಾದ ಒಂದು ದೊಡ್ಡ ಶಸ್ತ್ರ ಅಂದರೆ ಅಸಂಗತೆ. ಸಂಗ ಅಂದರೆ ಆಸಕ್ತಿ, ಅಸಂಗ ಅಂದರೆ ನಿರಾಸಕ್ತಿ. ಇದು ಮೇಲ್ನೋಟಕ್ಕೆ ಕಾಣಿಸುವ ಅರ್ಥ. ಆದರೆ ಒಂದು ನಕಾರಾತ್ಮಕವಾದ ನಿರಾಸಕ್ತಿಯೂ ಇದೆ, ಸಕಾರಾತ್ಮಕವಾದಂತಹ ನಿರಾಸಕ್ತಿಯೂ ಇದೆ. ಇಲ್ಲಿ ಸಕಾರಾತ್ಮಕವಾದ ನಿರಾಸಕ್ತಿಯನ್ನು ಇದು ಹೇಳ್ತದೆ, ವೈರಾಗ್ಯ ಅನ್ನುವ ನಿರಾಸಕ್ತಿಯನ್ನು ಹೇಳ್ತದೆ. ಮನುಷ್ಯನಿಗೆ ಉತ್ಕರ್ಷಕ್ಕೆ ಹೇತು ಯಾವುದು ಅಂದರೆ ಆಸಕ್ತಿ. ಆಸಕ್ತಿ ಇಲ್ಲದೆ ಇದ್ದವ ಏನನ್ನೂ ಸಾಧಿಸಲಾರ. ಆದರೆ ಅತಿಶಯಿತವಾದ ಆಸಕ್ತಿಯೇ ಆತನ ಎಲ್ಲ ಉತ್ಕರ್ಷಕ್ಕೂ ಅಡ್ಡ ಗೋಡೆಯಾಗಿ ನಿಂತು ಬಿಡ್ತದೆ. ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋ ವಿಜಾಯತೆ. ಆರಂಭದಲ್ಲಿ ಒಂದು ಕಾರಣಮಾಲೆಯನ್ನೇ ಕೃಷ್ಣ ಹೇಳಿದ್ದಾನೆ. ಸಂಗದಿಂದ ಕಾಮ ಉಂಟಾಗುತ್ತಪ್ಪ, ಆ ಕಾಮನೆ ಬೇಕು 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 ಅನ್ನುವ ಆಸೆ ಈಡೇರದೆ ಹೋದಾಗ ಈಡೇರಲಿಲ್ಲ ಅನ್ನುವುದೇ ಅವನ ಕ್ರೋಧಕ್ಕೆ ಕಾರಣವಾಗ್ತದೆ. ಕ್ರೋಧದಿಂದ ಮೋಹ ಉಂಟಾಗ್ತದೆ, ಮೋಹದಿಂದ ಸ್ಮೃತಿಭ್ರಂಶ ಆಗ್ತದೆ, ಸ್ಮೃತಿಭ್ರಂಶದಿಂದ ಬುದ್ಧಿನಾಶ, ಬುದ್ಧಿನಾಶದಿಂದ ಅಧೋಗತಿಗೆ ಬೀಳ್ತಾನೆ. ಬುದ್ಧಿನಾಶಾತ್ ಪ್ರಣಶ್ಯತಿ. ಒಂದು ಕಾರಣಮಾಲೆ ಇದೆ. ಈ ಕಾರಣಮಾಲೆಗೆ ಮೂಲ ಯಾವುದು? ಸಂಗ. ಆದ್ದರಿಂದ ನೀನು ಅಸಂಗತೆಯನ್ನು ಬೆಳೆಸಿಕೋ. ಸಂಗಸ್ತು ಸರ್ವಥಾ ತ್ಯಾಜ್ಯ ಯದಿ ತ್ಯಕ್ತುಂ ನ ಶಕ್ಯತೆ ಸದ್ಭಿರೇವ ಸ ಕರ್ತವ್ಯ ಸಂತಸ್ಸಂಗಸ್ಯ ಭೇಷಜಂ. ಈ ಸಂಘವನ್ನು, ದುಸ್ಸಂಗವನ್ನು ಬಿಡುವುದಕ್ಕೋಸ್ಕರ ನೀನು ಸಜ್ಜನ ಸಂಘವನ್ನು, ಸಾಧುಶಾಸ್ತ್ರಗಳ ಸಂಘವನ್ನು ಮಾಡು. ಒಳ್ಳೆಯ ವಿಚಾರಗಳ ಸಂಘದಲ್ಲಿ ತೊಡಗು. ಸದ್ವಿಚಾರಗಳಲ್ಲಿ, ಸದ್ವ್ಯಕ್ತಿಗಳಲ್ಲಿ ನಿನ್ನ ಸಂಘ ಉಂಟಾಗ್ತಾ ಇದ್ದ ಹಾಗೆ ತಾನಾಗಿ ಮಾನಸಿಕವಾದ ದುಸ್ಸಂಗಗಳೆಲ್ಲ ದೂರವಾಗ್ತಾ ಹೋಗ್ತಾವೆ. ಆ ಅಸಂಗ ಅನ್ನುವ ಶಸ್ತ್ರ ಯಾವಾಗ ನಿನ್ನ ಕೈಯಲ್ಲಿ ಗಟ್ಟಿಯಾಗಿದೆ, ಆವಾಗ ನೀನು ಈ ನಿನಗೆ ಈ ಸಂಸಾರಕ್ಕೆ ಕಟ್ಟು ಹಾಕಿದಂತಹ ಎಲ್ಲ ಕಟ್ಟುಗಳನ್ನು ಕೂಡ ಬಿಡಿಸಿಕೊಳ್ಳುವುದು ಸಾಧ್ಯವಾಗ್ತದೆ. ಯಾವ ಯಾವ ಬೇರುಗಳು ಕಟ್ಟು ಹಾಕಿಕೊಂಡಿದ್ದಾವೋ ಅದನ್ನು ಬಿಡಿಸಿಕೊಂಡು ನೀನು ಹೊರಗೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಆದರೆ ಈ ಅಸಂಗ ಶಸ್ತ್ರ ಅನ್ನೋದು ನಿನ್ನ ಕೈಯಲ್ಲಿ ದೃಢವಾಗಿರಬೇಕು. ದೃಢೇನ ಚಿತ್ವ ಅಂತ. ಕೆಲವೊಂದು ಸಲ ಅದನ್ನು ಕತ್ತರಿಸುವುದಕ್ಕೆ ನೀನು ಹೊಡೆದ್ರೆ ನಿನ್ನ ಶಸ್ತ್ರವೇ ತುಂಡಾಗಿ ಹೋಗುವ ಸಾಧ್ಯತೆ ಇದೆ. ಅಸಂಗತೆ ಅನ್ನೋದು ಬಿಟ್ಟು ವಿಶ್ವಾಮಿತ್ರರು ಒಂದು ಸಂದರ್ಭದಲ್ಲಿ ಅಸಂಗತೆಯ ಎತ್ತರಕ್ಕೆ ಏರಿದರು. ಆದರೆ ಕೊನೆಗೆ ಮೇನಕಾದೇವಿ ಅಪ್ಸರ ಸ್ತ್ರೀ ತಾನು ತನ್ನ ಕೆಲಸದಲ್ಲಿ ಸಫಲಳಾಗಿ ಈ ವಿಶ್ವಾಮಿತ್ರರ ತಪಸ್ಸಿಗೆ ಭಂಗ ಬರುವಂತಹ ಪ್ರಸಂಗವಂತಲ್ಲ. ಅದು ನಮ್ಮ ಶಸ್ತ್ರವೇ ಕೆಲವು ಸಲ ತುಂಡಾಗುವ ಸಾಧ್ಯತೆ ಇದೆ. ಅಂತಹ ಸಂದರ್ಭದಲ್ಲಿ ಅದು ದೃಢವಾಗಬೇಕು. ದೃಢವಾಗುವುದು ಯಾವುದರಿಂದ? ಜ್ಞಾನಾಸಿನ ಚೋಪಾಸನಯ ಆಶಿತೇನ. ಉಪಾಸನ, ಭಗವಂತನ ಉಪಾಸನೆ, ಭಗವಂತನ ಧ್ಯಾನ, ಭಗವಂತನ ಜ್ಞಾನ, ಈ ಧ್ಯಾನ ಜ್ಞಾನಗಳಿಂದ ದೃಢವಾಗಿರತಕ್ಕಂತಹ ಅಸಂಗಶಸ್ತ್ರವನ್ನು ಮುಂದುವರಿಸು. ಅಸಂಗತೆಯ ಜೊತೆಗೆ ಜ್ಞಾನ ಬೇಕು. ಜ್ಞಾನ, ಅಸಂಗತೆ, ಅಸಂಗತೆಯಿಂದ ಪುಷ್ಟವಾದ ಜ್ಞಾನಕ್ಕೆ ಸರಿಯಾಗಿ ಧ್ಯಾನ ಉಪಾಸನೆ ಅನ್ನುವುದು ಸೇರಿಕೊಳ್ಳಬೇಕು. ಅಂತಹ ಶಸ್ತ್ರದಿಂದ ನೀನು ಸಂಸಾರ ವೃಕ್ಷವನ್ನು ಛೇದಿಸುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಸಂಸಾರದ ವೃಕ್ಷದ ಛೇದನ ನಡೆದಾಗ ಮಾತ್ರ ದಾರಿಯಲ್ಲಿ ನಡೆಯುವುದಕ್ಕೆ ಸಾಧ್ಯ. ಇಲ್ಲಿ ಹೋದರೆ ಆ ವೃಕ್ಷಗಳ ಗೆಲ್ಲುಗಳು ಕೂಡ ನಿನಗೆ ಪ್ರತಿಬಂಧಕವಾಗಿ ನಿಲ್ತಾರೆ. ಅಲ್ಲ, ಜ್ಞಾನ ಉಪಾಸನೆ ಎರಡು ಸಾಕಾಗ್ತದಾ? ಇಲ್ಲ, ಇನ್ನಷ್ಟು ಸಾಧನಾನ್ಯಾಹ. ಆಚಾರ್ಯರು, ಶ್ರೀಮನ್ ಮಧ್ವಾಚಾರ್ಯರು ಇದಕ್ಕೆ ಭಾಷ್ಯವನ್ನು ಬರೀತಾ ಹೇಳ್ತಾರೆ. ಇನ್ನಷ್ಟು ಸಾಧನ ಬೇಕಪ್ಪ ನಿನ್ನ ಮುಂದುವರಿಯುವಿಕೆಗೆ, ಗುರಿ ಮುಟ್ಟುವುದಕ್ಕೆ. ನಿರ್ಮಾನ ಮೋಹಾಹ ಜಿತಸಂಗ ದೋಷಾಹ ಅಧ್ಯಾತ್ಮ ನಿತ್ಯಾಹ ವಿನಿವೃತ್ತ ಕಾಮಾಹ ದ್ವಂದ್ವೈರ್ ವಿಮುಕ್ತಾಹ ಸುಖ ದುಃಖ ಸಂಜ್ಞೈಃ ಗಚ್ಛಂತಿ ಅಮೂಢಾಹ ಪದಮವ್ಯಯಂ ತತ್. ಅವ್ಯಯವಾದ ಸ್ಥಾನವನ್ನು ನೀನು ಮುಟ್ಟಬೇಕೋ. ನಿನ್ನಲ್ಲಿ ಮಾನ ಮೋಹಗಳು ದೂರವಾಗಬೇಕು. ಮಾನ ಅಂದರೆ ದುರಭಿಮಾನ, ದುರಭಿಮಾನವನ್ನು ಬಿಡು. ಮೋಹ ಅಂತ ಹೇಳಿದರೆ ನಿಜವಾಗಿ ಯಾವುದು ಪ್ರಯೋಜಕವಲ್ಲವೋ ಅಂಥದ್ದು ನನಗೆ ಅತ್ಯಂತ ಪ್ರಯೋಜಕ ಅನ್ನುವ ತಪ್ಪಾದ ಜ್ಞಾನ. ಈ ಜ್ಞಾನವನ್ನು, ಮೋಹವನ್ನು ಬಿಡು. ಜಿತ ಸಂಘದೋಷ, ಸಂಘದೋಷವನ್ನು ಎಷ್ಟು ಸಾಧ್ಯ ಅಷ್ಟು ದುಸ್ಸಂಗವನ್ನು ದೂರ ಇಡು. ಜೊತೆಗೆ ಪ್ರತಿನಿತ್ಯವೂ ಕೂಡ ಒಂದಿಷ್ಟು ಹೊತ್ತಾದರೂ ದೇವರ ಬಗ್ಗೆ, ಶಾಸ್ತ್ರದ ಬಗ್ಗೆ ತಿಳಿಯುವುದು ಅನ್ನೋದು ನಿನ್ನ ಜೀವನದ ಒಂದು ದಿನಚರಿಯಾಗಿ ಬಿಡಲಿ. ಅಧ್ಯಾತ್ಮ ನಿತ್ಯಾಹ, ಅಧ್ಯಾತ್ಮದಲ್ಲಿ ನಿತ್ಯ ನೈರಂತರ್ಯ ಅನ್ನುವುದು ನಿನ್ನಲ್ಲಿ ಇರಲಿ. ಅಂದರೆ ಪ್ರತಿನಿತ್ಯವೂ ಸ್ವಲ್ಪ ಹೊತ್ತು ಆದರೂ ದೇವರ ಜೊತೆಗೆ ನಾನು ಕಳೆಯುವುದು. ಯಾಕಂದರೆ ಈ ಆತ್ಮವೇ ಪಾರತ್ರಿಕ ಅಲ್ಲ ಅಲ್ವಾ? ಆತ್ಮದ ಜೊತೆಗೆ ಪರಮಾತ್ಮ ಅನ್ನುವುದಿದೆ ಅಲ್ಲ,
ಅದು ಸಮಾನಂ ವೃಕ್ಷಂ ಪರಿಶಸ್ವ ಜಾತಿ ದ್ವಾಸುಪರ್ಣ ಸಯುಜ ಸಖಾಯ ಅಂತ ಉಪನಿಷತ್ತು ಹೇಳಿದ ಹಾಗೆ ಈ ಆತ್ಮನ ಜೊತೆಗೆ ಅಂತರಾತ್ಮ ಅನ್ನುವ ಒಂದು ಚೇತನ ನಿಂತು ಇದನ್ನು ಯಾವತ್ತೂ ನಿರ್ವಹಿಸುತ್ತದೆ ಅಲ್ಲ ಹಾಗಾದರೆ ಈ ಆತ್ಮ ಅಂತರಾತ್ಮರ ಬಗ್ಗೆ ಪ್ರತಿನಿತ್ಯ ಆಲೋಚಿಸುವುದಕ್ಕೆ ಒಂದಿಷ್ಟು ಕಾಲ ಆತ್ಮನು ಪರಮಾತ್ಮನ ಜೊತೆಗೆ ಒಂದಿಷ್ಟು ಹೊತ್ತಾದರೂ ಇರುವ ಹಾಗೆ ಜೀವನದ ರೂಪುರೇಷೆ ದಿನಚರಿ ಅದನ್ನು ರೂಪಿಸಿಕೊಳ್ಳಬೇಕು ಅಧ್ಯಾತ್ಮ ನಿತ್ಯಾಹ ಅದು ಬಿಟ್ಟು ವರ್ಷದಲ್ಲಿ 15 ದಿವಸ ಪ್ರತಿದಿನದಲ್ಲಿ ಅರ್ಧ ಗಂಟೆ ಹೀಗೆ ಸಾಕಾಗುವುದಿಲ್ಲಪ್ಪ ನಿನ್ನ ಎಲ್ಲ ಕೆಲಸವೂ ಅಧ್ಯಾತ್ಮದಲ್ಲಿ ನಡೀಲಿ ಅಧ್ಯಾತ್ಮ ನಿತ್ಯಾಹ ನೀನು ಮಾಡುವ ಸರ್ವಕಾರಿ ಉದ್ಯೋಗ ಇರಬಹುದು ಅಥವಾ ನೀನೇ ನಡೆಸತಕ್ಕಂತಹ ಒಂದು ವಿಶಿಷ್ಟವಾದ ಎಂಟರ್ಪ್ರೈಸ್ ಇರಬಹುದು ಯಾವುದನ್ನೇ ನಡೆಸು ಅದು ದೇವರ ಕೆಲಸ ದೇವರು ಎಲ್ಲೆಡೆ ತುಂಬಿಕೊಂಡು ನೋಡ್ತಾ ಇರ್ತಾನೆ ಪ್ರಾಮಾಣಿಕವಾಗಿ ನಡೆಸುವ ಯಾವುದೇ ಕೆಲಸ ದೇವರಿಗೆ ಪ್ರೀತಿಕರ ಅನ್ನುವ ಎಚ್ಚರದಿಂದ ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋಧರ್ಮ ಅನ್ನುವ ಎಚ್ಚರದಿಂದ ಎಲ್ಲ ಕೆಲಸವನ್ನು ಮಾಡು ಅಧ್ಯಾತ್ಮ ನಿತ್ಯ ಜೊತೆಗೆ ವಿನಿವೃತ್ತ ಕಾಮ ಬಯಕೆಗಳನ್ನು ದೂರದಲ್ಲಿಡು ಕಾಮ ಎಂಬುದು ದೂರ ಹೋಗಲಿ ಅಂತ ಹೇಳ್ತಾ ಇಲ್ಲ ಕಾಮವನ್ನು ದೂರ ಇಡು ಅಂತ ಹೇಳ್ತಾ ಇಲ್ಲ ವಿನಿವೃತ್ತ ಕಾಮ ಕಾಮನೆಗಳು ನಿನ್ನ ಹತ್ತಿರ ಬಂದರೆ ಅದು ಕಲ್ಲಿಗೆ ಹೊಡೆದ ಚೆಂಡಿನ ಹಾಗೆ ತಾನಾಗಿ ತಿರುಗಬೇಕು ನಿನ್ನಲ್ಲಿ ಕಲ್ಲಿಗೆ ಹೊಡೆದ ಮಣ್ಣಿನ ಹೆಂಟೆಯ ಹಾಗೆ ಅಥವಾ ಒದ್ದೆ ಮಣ್ಣಿನ ಹಾಗೆ ಅಂಟಿಕೊಳ್ಳಬಾರದು ವಿನಿವೃತ್ತ ಕಾಮ ಅಂತ ಕಾಮನೆಯನ್ನು ಗೆಲ್ಲುವುದಕ್ಕಿರುವ ಮುಖ್ಯ ಸ್ಥಾನ ಯಾವುದು ಬಯಕೆಗಳನ್ನು ಗೆಲ್ಲುವುದಕ್ಕೆ ಮುಖ್ಯವಾಗಿ ವೈರಾಗ್ಯವನ್ನು ತನ್ನಲ್ಲಿ ರೂಢಿಸಿಕೊಳ್ಳಬೇಕು ವಿನಿವೃತ್ತ ಕಾಮ ಅದರ ಜೊತೆಗೆ ದ್ವಂದ್ವೇರ್ ವಿಮುಕ್ತಾಹ ಸುಖ ದುಃಖ ಸಂಜ್ಞೀ ಭಾರಿ ಆನಂದವಾಯಿತು ಅಂತ ಕುಣಿದು ಕುಪ್ಪಳಿಸಬೇಡ ಭಾರೀ ದುಃಖವಾಯಿತು ಅಂತ ಆತ್ಮಹತ್ಯೆಯ ಆಲೋಚನೆಯನ್ನು ಮಾಡಬೇಡ ದೇವರು ಕೊಟ್ಟ ಶರೀರ ಕೊಟ್ಟ ಶರೀರದಲ್ಲಿ ಸುಖ ಬಂದ ಹಾಗೆ ದುಃಖವೂ ಬರುತ್ತೆ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ತತ್ರ ಕಾಪರಿ ದೇವನ ಚಕ್ರದ ಆಳಕ್ಕಿಳಿದಂತಹ ಒಂದು ಅರ ನಾನು ಕೆಳಗಿದ್ದೇನೆ ಅಂತ ದುಃಖಿಸುತ್ತೇನು ಇನ್ನು ಮುಂದಿನ ಕ್ಷಣದಲ್ಲಿ ನಾನು ಮೇಲೆ ಇರ್ತೇನೆ ಅಂತ ಅದಕ್ಕೆ ಎಚ್ಚರ ಇರ್ತದೆ ಜೀವನದಲ್ಲಿ ಬರುವ ಸುಖ ದುಃಖಗಳನ್ನು ಸಮತ್ವದಿಂದ ಸ್ವೀಕಾರ ಮಾಡು ಸಮ ದುಃಖ ಸುಖ ಕ್ಷಮೀ ಅಂತ ಕೃಷ್ಣ ಹಿಂದೆ ಹೇಳಿದ್ದಾನೆ ಸುಖ ದುಃಖ ಸಂಜ್ಞೀಹಿ ದ್ವಂದ್ವೈಹಿ ವಿಮುಕ್ತ ದ್ವಂದ್ವದಲ್ಲಿ ತಾನು ಕಷ್ಟಪಡದೆ ಅವುಗಳನ್ನೆರಡನ್ನು ಸಮಸ್ಥಿತಿಯಲ್ಲಿ ರೂಢಿಸಿಕೊಂಡು ಹೋಗು ಅಂಥವನು ಅಮೂಢನಾದಂತಹ ವ್ಯಕ್ತಿ ಅವನು ತನ್ನ ನಿಜವಾದ ಗುರಿಯನ್ನು ಮುಟ್ಟುವುದಕ್ಕೆ ಸಮರ್ಥನಾಗ್ತಾನೆ ಇಷ್ಟು ನಮಗೆ ಗುರಿಯನ್ನು ಸಾಗುವುದಕ್ಕೆ ಬೇಕಾದ ಉಪದೇಶವನ್ನು ಈ ಅಧ್ಯಾಯ ಹೇಳಿದರೆ ಎರಡನೇ ಹಂತದಲ್ಲಿ ದೇವರು ನಮಗೆ ನಿರಂತರ ಉಪಕರಿಸುವವ ಅನ್ನುವ ಎಚ್ಚರವನ್ನು ಕೊಡ್ತದೆ ಮೂರನೇ ಹಂತದಲ್ಲಿ ಆ ದೇವರು ಸರ್ವಶ್ರೇಷ್ಠನಿದ್ದಾನೆ ಪುರುಷೋತ್ತಮನಿದ್ದಾನೆ ಅನ್ನುವುದನ್ನು ಹೇಳ್ತದೆ ಹೀಗೆ 15ನೇ ಅಧ್ಯಾಯಕ್ಕೆ ಮೂರು ಮೆಟ್ಟಲು ಮೊದಲನೆಯದ್ದು ನಾವು ಹೇಗೆ ಸಂಸಾರ ವೃಕ್ಷವನ್ನು ದಾಟುವುದಕ್ಕೆ ಪ್ರಯತ್ನಿಸಬೇಕು ಅನ್ನುವುದರ ನಿರೂಪಣೆ ಎರಡನೆಯದ್ದು ಆ ದೇವರು ನಮಗೆಷ್ಟು ಉಪಕರಿಸ್ತಾನೆ ಇದರ ಜ್ಞಾನ ಇಲ್ಲದೆ ಹೋದರೆ ನಾವು ದೇವರಲ್ಲಿ ಅಷ್ಟು ಆಸಕ್ತರಾಗುವುದಿಲ್ಲ ಒಬ್ಬ ವ್ಯಕ್ತಿಯಲ್ಲಿ ನಮಗೆ ಪ್ರೀತಿ ಹುಟ್ಟಬೇಕಾದರೆ ಅವನು ಮಾಡುವ ಉಪಕಾರದ ಬಗ್ಗೆ ಜ್ಞಾನ ಬೇಕು ಅವನು ಎಷ್ಟೇ ಉಪಕಾರ ಮಾಡಲಿ ಅವನಿಂದ ಆದ ಉಪಕಾರ ಅನ್ನುವ ಜ್ಞಾನ ಇಲ್ಲದೆ ಹೋದಾಗ ಅವನನ್ನು ಹೇಗೆ ಪ್ರೀತಿಸ್ತೇವೆ ದೇವರು ನಮಗೆ ಮಾಡುವ ಉಪಕಾರ ಏನು ಒಂದು ನಮ್ಮ ಆಹಾರ ಪಚನ ಆಗುತ್ತಲ್ವ ನಾವು ಆಹಾರವನ್ನು ತಿಂದು ಇಲ್ಲಿ ಬದುಕ್ತಾ ಇದ್ದೇವಲ್ವ ಈ ಬದುಕಿನ ಪ್ರತಿಯೊಂದು ಹಂತದಲ್ಲೂ ದೇವರು ಉಪಕಾರ ಮಾಡ್ತಾನೆ ಇವತ್ತು ನಾವು ಒಂದು ಆಹಾರವನ್ನು ಉಣಬೇಕಾದರೆ ಧಾನ್ಯ ಬರಬೇಕು ನಮ್ಮ ಮನೆಗೆ ಧಾನ್ಯ ಬರಬೇಕು ಅಂತಾದರೆ ಯಾವುದೋ ಗದ್ದೆಯಲ್ಲಿ ಧಾನ್ಯವನ್ನು ಬಿತ್ತಬೇಕು ಬಿತ್ತಿದ ಧಾನ್ಯ ನೆಲದಲ್ಲಿ ಮೊಳಕೆ ಒಡಿಬೇಕು ಹಾಗಾದರೆ ನಮ್ಮ ಬದುಕಿಗೆ ಮೊದಲ ಕಾರಣ ಯಾವುದು ಅಂತ ಹೇಳಿದರೆ ಕ್ಷೇತ್ರ ಗದ್ದೆ ಕೃಷಿವಲ ಹಾಗಾದರೆ ಅಲ್ಲಿ ಬಿತ್ತಿದ ಬೀಜ ಯಾಕೆ ಮೊಳಕೆ ಒಡೆಯಿತು ಅದಕ್ಕೆ ಕೃಷ್ಣ ಹೇಳ್ತಾನೆ ನಾನು ಮೊಳಕೆ ಒಡೆಸಿದೆ ಅಲ್ಲ ಬಿತ್ತಿದ ಬೀಜ ಮೊಳಕೆ ಒಡೆಯುವುದು ಕೃಷ್ಣನಿಂದಲ್ಲ ಅದು ಸೂರ್ಯನ ಶಕ್ತಿಯಿಂದ ಇಷ್ಟು ಗೊತ್ತಿದೆ ನಮಗೆ ಸೌರಶಕ್ತಿಯಿಂದಾಗಿ ಬೀಜ ಮೊಳಕೆ ಒಡೆಯುತ್ತೆ ಅದಕ್ಕೆ ಈತ ಹೇಳ್ತಾನೆ ನಾನು ಸೂರ್ಯನಲ್ಲಿ ನಿಂತು ಅದನ್ನು ಮೊಳಕೆ ಒಡಿಸ್ತೇನಪ್ಪ ನನ್ನನ್ನು ಸೂರ್ಯ ಬೆಳಗಲಾರ ಆದರೆ ಸೂರ್ಯನಲ್ಲಿ ನಿಂತ ಶಕ್ತಿ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿ ಮಾಮಕಂ ಸೂರ್ಯ ಚಂದ್ರ ಅಗ್ನಿ ಎಲ್ಲ ಅದರ ಒಳಗೆ ನಿಂತ ತೇಜಸ್ಸು ನನ್ನದು ನಾನು ಅದರ ಒಳಗೆ ನಿಂತು ಆ ಕೆಲಸ ಮಾಡಿಸಿದೆ ಸೂರ್ಯನ ಒಳಗೆ ನಿಂತು ಸೂರ್ಯನಿಗೆ ಬೆಳಕು ಕೊಟ್ಟವ ನಾನು ಇದನ್ನು ಉಪನಿಷತ್ತು ಹೇಳ್ತದೆ ನ ತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ ಎಲ್ಲವೂ ಆ ಭಗವಂತನ ಬೆಳಕಿನಿಂದ ಬೆಳಗುತ್ತೆ ನಾವು ಇವತ್ತು ಹೇಳ್ತೇವೆ ರಾತ್ರಿಯ ಹೊತ್ತು ಚಂದ್ರ ಹೇಗೆ ಬೆಳಗ್ತಾನೆ ಅದು ಸೂರ್ಯನ ಬೆಳಕಿನಿಂದ ಚಂದ್ರನಿಗೆ ಬೆಳಗು ಹಾಗಾದರೆ ಸೂರ್ಯನಿಗೆ ಬೆಳಗು ಎಲ್ಲಿಂದ ಅನ್ನೋದಕ್ಕೆ ಉತ್ತರ ಬೇಕಲ್ಲ ಅದನ್ನು ವೇದಾಂತ ಹೇಳುತ್ತೆ ಸೂರ್ಯನಿಗೆ ಬೆಳಕು ಬಂದದ್ದು ಭಗವಂತನಿಂದ
ಕೋಟಿ ಸೂರ್ಯ ಸಮಪ್ರಭಾ ಅಂತ ಕರೆಸಿಕೊಂಡ ಆ ಪರಂಜ್ಯೋತಿ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಅಂತ ಸೂರ್ಯಮಂಡಲದಲ್ಲಿ ಬೆಳಕು ನಿಲ್ಲಿಸಿದ ಶಕ್ತಿ ಅಂತ ಹೇಳಿದರೆ ಆ ನಾರಾಯಣ ಭಗವಂತ ಕೃಷ್ಣ. ನಾನು ಸೂರ್ಯನಿಗೆ ಬೆಳಕು ಕೊಟ್ಟೆ ಅಂತ ಕೃಷ್ಣ ಬಾಯಿ ಬಿಟ್ಟು ಕಂಠರವರಿಂದ ಹೇಳ್ತಾರೆ. ಆ ಸೂರ್ಯನ ಬೆಳಕಿನಿಂದ ಧಾನ್ಯ ಮೊಳಕೆ ಒಡೆಯಿತು. ಮೊಳಕೆ ಒಡೆದ ಮೇಲೆ ಬೆಳೆದು ಅದು ಫಸಲು ಕೊಡಬೇಕಾದರೆ ಅದಕ್ಕೆ ಚಂದ್ರಶಕ್ತಿ ಬೇಕು. ಚಂದ್ರನ ಶಕ್ತಿ ಇಲ್ಲದೆ ಯಾವ ವೃಕ್ಷವೂ ಕೂಡ ಪರಾಗಸ್ಪರ್ಶವಾದರೂ ಕೂಡ ಫಲ ಕೊಡಲಾರದಲ್ಲ. ಹಾಗಾದರೆ ಚಂದ್ರನಲ್ಲಿ ನಿಂತು ಏನು ಮಾಡಿದೆ? ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವಾ ರಸಾತ್ಮಕ. ಚಂದ್ರನಲ್ಲಿ ರಸಸ್ವರೂಪದಿಂದ ನಿಂತು ತಂಪನ್ನು ಲೋಕಕ್ಕೆ ಉಂಟು ಮಾಡಿ ಎಲ್ಲ ವೃಕ್ಷಗಳು ಕೂಡ ಫಲ ಕೊಡುವ ಹಾಗೆ ಮಾಡಿದ್ದೇನೆ. ಔಷಧಿಗಳೆಲ್ಲ ಅವುಗಳು ತೆನೆ ಫಸಲು ಕೊಡುವ ಹಾಗೆ ನಾನು ಮಾಡಿದ್ದೇನೆ. ಸರಿ, ಅಷ್ಟಾದರೂ ನಾವು ಬದುಕುವುದಕ್ಕೆ ಸಾಧ್ಯವ? ವೃಕ್ಷದ ತೆನೆಯಲ್ಲಿದ್ದಂತಹ ಧಾನ್ಯವನ್ನು ತಿಂದು ಉಂಡು ಅರಗಿಸಿಕೊಳ್ಳುವ ಶಕ್ತಿ ಮನುಷ್ಯನಿಗಿಲ್ಲ. ಪಶುಗಳು ಆ ಕೆಲಸ ಮಾಡ್ತವೆ. ಮನುಷ್ಯನಿಗೆ ಅದನ್ನು ಮತ್ತೆ ಅಕ್ಕಿಯಾಗಿಸಬೇಕು, ಅಕ್ಕಿಯನ್ನು ಮತ್ತೆ ಬೆಂಕಿಯಲ್ಲಿ ಬೇಯಿಸಬೇಕು. ಕೃಷ್ಣ ಹೇಳ್ತಾನೆ, ಅಗ್ನಿಯಲ್ಲೂ ನಿಂತು ನಾನೇ ಅಪ್ಪ ಬೇಯಿಸಿದ್ದು. ಯಚ್ಚಾಗ್ನವು ತತ್ತೇಜೋ ವಿದ್ಯಮಾಮಕಂ. ಅಗ್ನಿಯಲ್ಲಿ ನಿಂತು ಬೇಯಿಸುವ ಕೆಲಸ ಮಾಡಿದ. ಬೆಂದಂತಹ ಅನ್ನವನ್ನಾದರೂ ಈತ ಅರಗಿಸಿಕೊಳ್ಳುವ ಶಕ್ತಿ ಇದೆಯೋ? ಭಗವಂತ ಹೇಳ್ತಾನೆ, ಹೊಟ್ಟೆಯಲ್ಲಿ ನಾನು ವೈಶ್ವಾನರ ಅನ್ನುವ ಅಗ್ನಿ ಸ್ವರೂಪದಲ್ಲಿ ನಿಂತು ಪ್ರಾಣಾಪಾನ ಸಮಾಯುಕ್ತನಾಗಿ ಅದನ್ನೆಲ್ಲ ಪಚನ ಮಾಡಿಸ್ತೇನಪ್ಪ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧ. ಭಕ್ಷ್ಯ ಭೋಜ್ಯ ಲೇಖ್ಯ ಚೋಷ್ಯ ಅಂತ ಚತುರ್ವಿಧವಾದ, ಅಥವಾ ಭಕ್ಷ್ಯ ಭೋಜ್ಯ ಲೇಖ್ಯ ಪೇಯ ಅಂತ ಕರೆಸಿಕೊಳ್ಳತಕ್ಕಂತಹ ಈ ಚತುರ್ವಿಧವಾದ ಅನ್ನವನ್ನು ಕೂಡ ಒಳಗಿನಿಂದ ಪ್ರಾಣಾಪಾನ ಶಕ್ತಿಗಳನ್ನು ಜೊತೆಗಿರಿಸಿಕೊಂಡು ಪಚನ ಮಾಡುವ ಕೆಲಸವನ್ನು ಮಾಡ್ತೇನೆ. ವೈಶ್ವಾನರಾಗ್ನಿ ಜಾಠರಾಗ್ನಿಯಾಗಿ ನಿಂತು ಒಳಗೆ ಅರಗಿಸುವವನ, ಹಾಗಾಗಿ ಅದನ್ನು ಬೇಯಿಸಿದವನ, ಧಾನ್ಯವನ್ನು ಮನೆಗೆ ಬೀಳಿಸಿದವನ, ಅದನ್ನು ಮೊಳಕೆ ಒಡೆಯಿಸಿದವ ನಾನು. ಈ ಕಡೆಯಿಂದ ಒಳಗೆ ನಿಂತು ಅರಗಿಸುವ ಕೆಲಸವನ್ನು ಮಾಡಿದವನು ನಾನೇ. ಇಷ್ಟಾದರೆ ಸಾಕ ಜೀವನಿಗೆ? ತಿಂದು ಉಂಡು ಅರಗಿಸಿಕೊಂಡು ಮತ್ತೆ ಮಲಗಿ ಎದ್ದು ಮತ್ತೆ ಉಣ್ಣುವುದು ಇಷ್ಟೇ ಮನುಷ್ಯನ ಜೀವನವೋ? ಅಲ್ಲ. ತಿಂದ ಆಹಾರ ಅದು ಒಂದಿಷ್ಟು ಭಾಗ ಹೋಗಿ ಮನಸ್ಸಾಗಬೇಕು. ಮನಸ್ಸು ಬುದ್ಧಿಶಕ್ತಿಯನ್ನು ಗಟ್ಟಿಗೊಳಿಸಬೇಕು. ಆ ಬುದ್ಧಿಯಲ್ಲಿ ಜ್ಞಾನ ತುಂಬಬೇಕು. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಎಲ್ಲರ ಹೃದಯದಲ್ಲೂ ನಾನು ನಿಂತಿದ್ದೇನೆ. ಹೃದಯದಲ್ಲಿ ನೆಲೆ ನಿಂತು ಅವರಿಗೆ ಜ್ಞಾನವನ್ನು ಮಾತ್ರ ಅಲ್ಲ, ಸ್ಮೃತಿಂ ಅಪೋಹನಂಚ ಅಂತ ಹೇಳ್ತಾನೆ. ಬರೀ ಜ್ಞಾನವನ್ನು ಮಾತ್ರ ಕೊಡುವುದಲ್ಲ, ಅವರಿಗೆ ನೆನಪು ಹೋಗುವ ಕೆಲಸವನ್ನು ನಾನೇ ಮಾಡುವುದು. ಅವರಿಗೆ ಜ್ಞಾನವನ್ನು ಕೊಡ್ತೇನೆ, ಕೊನೆಗೆ ಎಲ್ಲ ಬಂದ ಜ್ಞಾನ ಮರೆತು ಹೋಗುವ ಹಾಗೂ ಮಾಡ್ತೇನೆ. ಯಾಕಂದರೆ ಮನುಷ್ಯನಿಗೆ ಜ್ಞಾನ ಅನ್ನುವುದು ಎಷ್ಟು ದೊಡ್ಡ ಕೊಡುಗೆಯೋ, ಅಜ್ಞಾನ ಅಥವಾ ಮರೆವು ಅನ್ನುವುದು ಕೂಡ ಭಗವಂತನದ್ದು ಅಷ್ಟೇ ದೊಡ್ಡ ಕೊಡುಗೆ. ಎಷ್ಟೋ ವಿಷಯಗಳನ್ನು, ಜೀವನದಲ್ಲಿ ನಡೆದ ದುರ್ಘಟನೆಗಳನ್ನು ಇವ ನೆನಪಲ್ಲೇ ಇಟ್ಟುಕೊಂಡು ಕೂತ ಅಂತಾದರೆ ಇವನು ಈ ಲೋಕದಲ್ಲಿ ಏನನ್ನೂ ಸಾಧನೆ ಮಾಡಲಾರ. ಎಷ್ಟೋ ವ್ಯಕ್ತಿಗಳನ್ನು ನೋಡ್ತೇವೆ, ತೀರಾ ಆಪ್ತರು ಮೃತರಾದಾಗ ನಾನು ಯಾಕೆ ಬದುಕಿರಬೇಕು ಅಂತ ತಲೆ ಮೇಲೆ ಹೊಡ್ಕೊಳ್ತಾರೆ. ಆದರೆ 10-12 ದಿವಸಗಳಾದ ಮೇಲೆ, ಓ ನಾನು ಇನ್ನು ಬದುಕುವುದು, ಅವರ ಶ್ರೇಯಸ್ಸಿಗಾದರೂ ಬದುಕ್ತೇನೆ ಅಂತ ಹೇಳಿ ಬದುಕುವ ಮನಸ್ಸು ಮಾಡ್ತಾರೆ. ಕಾರಣ, ಅತಿಶಯಿತವಾದಂತಹ ಘಟನೆಗಳನ್ನು ಮರೆವುಗೊಳಿಸುವುದು ಅನ್ನುವುದು ದೇವರು ಕೊಡುವ ಕೊಡುಗೆ. ಆದ್ದರಿಂದ ಮತ್ತ ಸ್ಮೃತಿರ್ಜ್ಞಾನ ಅಪೋಹ ನಂಚ, ಮತ್ತಹ ನನ್ನ ದೆಸೆಯಿಂದಲೇ ಸ್ಮೃತಿ ಜ್ಞಾನ ಅಪೋಹನ, ಅಪೋಹನ ಅಂದರೆ ಮರೆವು, ಇದೆಲ್ಲ ಉಂಟಾಗ್ತದೆ. ನಾನು ಸಕಲ ವೇದಗಳಿಂದ ವೇದ್ಯ, ಸಕಲ ವೇದಗಳನ್ನು ಕೂಡ ನಾನೇ ಲೋಕಕ್ಕೆ ಕೊಟ್ಟವ, ಅದನ್ನು ರಚಿಸಿದವ ಅಲ್ಲ. ವೇದಾಂತ ಕೃತ್ ವೇದ ವಿದೇವ ಚಾಹ. ನಾನು ವೇದಾಂತವನ್ನು ಅಂದರೆ ಬ್ರಹ್ಮಸೂತ್ರಗಳನ್ನು, ವೇದಾರ್ಥ ನಿರ್ಣಾಯಕವಾದಂತಹ ಗ್ರಂಥಗಳನ್ನು ರಚಿಸಿದವ ನಾನು. ವೇದವನ್ನು ಮಾತ್ರ ತಿಳಿದವ ನಾನು, ವೇದವನ್ನು ರಚಿಸಿದವ ನಾನಲ್ಲ. ವೇದ ವಿದೇವ, ಎಷ್ಟು ಸ್ಪಷ್ಟ ಕೃಷ್ಣನ ಮಾತು! ವೇದಗಳು ಅಪೌರುಷೇಯ ಅನ್ನುವುದನ್ನು ಸ್ಪಷ್ಟ ಪ್ರತಿಪಾದಿಸುವ ಮಾತುಗಳು. ವೇದಾಂತ ಕೃತ್ ವೇದಗಳ ಅರ್ಥ ನಿರ್ಣಾಯಕವಾದ ಗ್ರಂಥವನ್ನು ನಾನು ರಚಿಸಿದ್ದೇನೆ, ಆದರೆ ವೇದ ವಿದೇವ ನತು ವೇದ ಕೃತ್. ವೇದವನ್ನು ನಾನು ರಚಿಸಿದವ ಅಲ್ಲ. ವೇದ ಅನಾದಿ ಕಾಲದಿಂದ ಆಕಾಶದಲ್ಲಿ ತುಂಬಿರುವಂತಹ ಶಬ್ದಶಕ್ತಿಯದು. ಆ ಶಬ್ದವನ್ನು ನಾನು ಸೃಷ್ಟಿಯ ಆರಂಭದಲ್ಲಿ ಎಲ್ಲರಿಗೂ ಉಪದೇಶ ಮಾಡುವ ಕೆಲಸ ಮಾಡ್ತೇನೆ. ಹೀಗೆ ವೇದಗಳನ್ನು ಲೋಕಕ್ಕೆ ಕೊಟ್ಟವ, ವೇದಾಂತಗಳನ್ನು ರಚಿಸಿ ಜ್ಞಾನ ಅನ್ನುವ ವೃಕ್ಷದ ಮುಖ್ಯವಾದ ಎಲೆ ಏನಿದೆ, ವೃಕ್ಷದ ಛಂದಾಂಶಿಯಸ್ಯ ಪರ್ಣಾನಿ, ಅಂತಹ ಎಲೆಯನ್ನು ವಿತರಿಸುವ ಹಾಗೆ ಅಥವಾ ವಿತಾನಗೊಳ್ಳುವ ಹಾಗೆ ಮಾಡಿರತಕ್ಕಂಥವ ನಾನು. ಅದು ವಿತಾನಗೊಂಡದ್ದರಿಂದ ಈ ಪ್ರಪಂಚದಲ್ಲಿ ನೀವು ನೆಮ್ಮದಿಯಾಗಿದ್ದೀರಿ. ಲೋಕದ ನೆಮ್ಮದಿಗೆ ಕಾರಣನಾದವ ನಾನು. ಇಷ್ಟು ಹೇಳಿ ದೇವರು ತನ್ನ ಪುರುಷೋತ್ತಮತ್ವದ ಮೂಲಕ ಈ ಅಧ್ಯಾಯದ ಉಪಸಂಹಾರವನ್ನು ಮಾಡ್ತಾನೆ. ಆತ ಹೇಳ್ತಾನೆ, ಪುರುಷ ಅನ್ನುವ ಶಬ್ದವನ್ನು ಅರ್ಥ ಮಾಡಿಕೊಳ್ಳಪ್ಪ.
ಪುರುಷ ಅಂದರೆ ಶರೀರದಲ್ಲಿ ಇರುವವ ಅಂತ ಇದು ಅರ್ಥ ಗಂಡು ಅನ್ನುವ ಅರ್ಥದಲ್ಲೂ ಸಂಸ್ಕೃತದಲ್ಲಿ ಪುರುಷ ಶಬ್ದ ಇದೆ ಹೆಣ್ಣು ಅನ್ನುವ ಅರ್ಥದಲ್ಲೂ ಪುರುಷ ಶಬ್ದ ಇದೆ ನಾವು ಹೇಳ್ತೇವೆ ಉತ್ತಮ ಪುರುಷ ಮಧ್ಯಮ ಪುರುಷ ನಾನು ಅನ್ನೋದು ಉತ್ತಮ ಪುರುಷ ನಾನು ಅಂದರೆ ಏನು ಗಂಡಾದರೂ ನಾನೇ ಹೆಣ್ಣಾದರೂ ನಾನೇ ಅದು ಗಂಡಾದರೂ ಹೆಣ್ಣಾದರೂ ನಾನು ಅನ್ನೋದು ಉತ್ತಮ ಪುರುಷವೇ ಪುರುಷ ಅನ್ನುವುದು ಶರೀರದಲ್ಲಿ ಇರುವವ ಅನ್ನುವ ಅರ್ಥದಲ್ಲಿರುವ ಶಬ್ದ ಪುರುಷು ಶೇತೆ ಇತಿ ಪುರುಷ ಮನುಷ್ಯನನ್ನು ಪುರುಷ ಅಂತ ಯಾಕೆ ಕರಿತೇವೆ ಆತ ಈ ಪುರದಲ್ಲಿ ಇದ್ದಾನೆ ಈ ಪುರ ಇದು ನವದ್ವಾರಾತ್ಮಕವಾದಂತಹ ಪುರ ಈ ಪುರದಲ್ಲಿ ಇರುವುದರಿಂದ ಮನುಷ್ಯ ಪುರುಷ ಭಗವಂತ ಯಾಕೆ ಪುರುಷ ಅವನು ಒಂದೇ ಶರೀರದಲ್ಲಿರುವುದಲ್ಲ ಪ್ರಪಂಚದಲ್ಲಿ ಎಷ್ಟೆಷ್ಟು ಪುರಗಳುಂಟೋ ಎಷ್ಟೆಷ್ಟು ಶರೀರಗಳುಂಟೋ ಅಷ್ಟೂ ಶರೀರದ ಒಳಗೂ ಆ ಶರೀರದ ಒಳಗಿರುವ ಪುರುಷನ ಒಳಗೆ ನಿಂತ ಪುರುಷನಾಗಿದ್ದಾನೆ ಅದ ಎಲ್ಲ ಪುರುಷರಿಗೂ ಪುರುಷನಾದ್ದರಿಂದ ಅವನನ್ನು ಪರಮಪುರುಷ ಅಥವಾ ಪುರುಷೋತ್ತಮ ಅಂತ ನಾವು ಕರೀತೇವೆ ಪುರುಷೋತ್ತಮ ಯೋಗ ಅಂತ ಅಧ್ಯಾಯಕ್ಕೆ ಹೆಸರು ಬಂದದ್ದೇ ಈ ಕಾರಣದಿಂದ ದೇವರು ಹೇಳ್ತಾರೆ ಪ್ರಪಂಚದಲ್ಲಿ ಎರಡು ಥರದ ಪುರುಷರಿದ್ದಾರೆ ದ್ವಾವಿಮೌ ಪುರುಷೌ ಲೋಕಿ ಕ್ಷರಶ್ಚಾಕ್ಷರ ಏವ ಚ ಎರಡು ಥರದ ಪುರುಷ ಯಾರು ಕ್ಷರ ಪುರುಷ ಅಕ್ಷರ ಪುರುಷ ಕ್ಷರ ಅಂದರೆ ನಾಶವಾಗುವ ಪುರದಲ್ಲಿರುವ ಪುರುಷ ಅಕ್ಷರ ಪುರುಷ ಅಂದರೆ ನಾಶವಾಗದ ಪುರದಲ್ಲಿರುವ ಪುರುಷ ಯಾರದು ಕ್ಷರ ಪುರುಷ ಅಂದರೆ ನಾವೆಲ್ಲ ನಮಗೆ ಅರ್ಥ ಆಗ್ತದೆ ಬ್ರಹ್ಮಪರ್ಯಂತವಾದ ಸಮಸ್ತ ದೇವತೆಗಳಿಗೂ ಕೂಡ ಲಿಂಗ ಶರೀರ ಭಂಗ ಅನ್ನುವುದು ಇರುವುದರಿಂದ ನಾಶವಾಗುವ ಶರೀರದಲ್ಲಿರುವ ಚೇತನಗಳನ್ನು ಬ್ರಹ್ಮಾದಿ ದೇವತೆಗಳಿಂದ ಸೇರಿ ಮನುಷ್ಯರನ್ನು ಸೇರಿಸಿ ಎಲ್ಲ ಚೇತನ ಕ್ಷರ ಸರ್ವಾಣಿ ಭೂತಾನಿ ಎಲ್ಲ ಚೇತನಗಳು ಕೂಡ ಕ್ಷರ ಪುರುಷ ಭೂತ ಅಂದರೆ ಚೇತನ ಭೂತಿಮದ್ಭೂತಂ ಎತ್ತರಕ್ಕೆ ಇರುವಂಥದ್ದಕ್ಕೆಲ್ಲ ಭೂತ ಅಂತ ಹೆಸರು ನಾವು ಲೋಕದಲ್ಲಿ ಭೂತ ಶಬ್ದವನ್ನು ಭೂತ ಪ್ರೇತ ಪಿಶಾಚ ಅನ್ನುವಲ್ಲಿ ಬಳಸ್ತೇವೆ ಆದರೆ ಶಾಸ್ತ್ರಗಳಲ್ಲಿ ಭೂತ ಶಬ್ದ ಚೇತನ ಅನ್ನುವ ಅರ್ಥದಲ್ಲಿದೆ ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಗ್ ಭೂತಾನಿ ಅನೇಕಶಃ ಭಗವಂತ ಮಹಾಭೂತ ಮಹಾನಿಧಿ ಅಂತ ಕರೆಸಿಕೊಂಡರೆ ಉಳಿದ ಎಲ್ಲ ಚೇತನಗಳು ಪ್ರತ್ಯೇಕ ಭೂತಗಳು ಅಂತ ಕರೆಸಿಕೊಂಡಿದ್ದಾವೆ ಹಾಗಾಗಿ ಸರ್ವಾಣಿ ಭೂತಾನಿ ಕ್ಷರ ಕ್ಷರ ಪುರುಷ ಅಂದರೆ ಯಾವುದು ಅಂದರೆ ಎಲ್ಲ ಚೇತನ ಜಾತ ಅದರಲ್ಲಿ ಒಂದೇ ಒಂದು ಚೇತನ ಅಕ್ಷರ ಪುರುಷ ಅಂತ ಕರೆಸಿಕೊಂಡಿದೆ ಯಾರದು ಲಕ್ಷ್ಮೀದೇವಿ ಆಕೆಯನ್ನು ಕೂಟಸ್ಥ ಅಂತ ಕರೀತಾರೆ ಯಾಕೆಂದರೆ ಕೂಟ ಅಂದರೆ ಅವ್ಯಾಕೃತ ಆಕಾಶ ಆಕಾಶಕ್ಕೆ ಯಾವುದೇ ವಿಕಾರ ಇಲ್ಲ ಅದಕ್ಕೆ ಹುಟ್ಟು ಸಾವು ಯಾವುದೂ ಇಲ್ಲ ಯಾವ ಬಗೆಯ ಹುಟ್ಟು ಸಾವು ಇಲ್ಲದೆ ಇರತಕ್ಕಂತಹ ನಿರ್ವಿಕಾರವಾದ ಆಕಾಶದ ಹಾಗೆ ಈ ಮಹಾಲಕುಮಿ ತುಂಬಿದ ಜ್ಞಾನ ಸ್ವರೂಪಿಣಿ ಲೋಕವನ್ನೆಲ್ಲ ಕರುಣೆಯಿಂದ ತಾಯಿಯ ಹಾಗೆ ನೋಡಿಕೊಳ್ತಕ್ಕಂತಹ ಜಗನ್ಮಾತೆ ಅಂತಹ ಮಹಾಲಕ್ಷ್ಮಿ ಕೂಟಸ್ಥರಾದ್ದರಿಂದ ಆಕೆಗೆ ಅಕ್ಷರ ಪುರುಷ ಅಂತ ಹೆಸರು ಆಕೆಯ ಶರೀರಕ್ಕೆ ನಾಶ ಇಲ್ಲ ಅನಾದಿ ಪುರುಷನಾದಂತಹ ಭಗವಂತನ ಜೊತೆಗೆ ಅನಾದಿ ಕಾಲದಿಂದ ಇರುವುದರಿಂದ ಆಕೆಗೆ ಸಮನಾ ಅಂತ ಹೆಸರು ಸಮನಾ ಕಿಲ ಮಾತಸ್ತ್ವಂ ಅಮುನಾ ತತ ಯೋಗಿನಿ ಆ ಭಗವಂತನಿಂದ ತತ ಯೋಗಿನಿ ಆತ ಎಲ್ಲಿ ತುಂಬಿದ್ದಾನೆ ಅಲ್ಲೆಲ್ಲ ತುಂಬಿಕೊಂಡು ಭಗವಂತನ ಜೊತೆಗೆ ಅನಾದಿ ಕಾಲದಿಂದ ತುಂಬಿದ ಕಾರಣದಿಂದ ಆಕೆ ಸಮನಾ ಅಂತ ಕರೆಸಿಕೊಂಡಿದ್ದಾಳೆ ಅಂತಹ ಲಕ್ಷ್ಮಿ ಅಕ್ಷರ ಪುರುಷ ಪುರುಷ ಅನ್ನುವ ಶಬ್ದ ಸ್ತ್ರೀಯರಲ್ಲೂ ಸಮಾನ ಅಂತ ಇದಕ್ಕೆ ಹೇಳಿದ್ದು ಇಲ್ಲದೆ ಹೋದರೆ ಏನು ಸಮಸ್ಯೆ ಪುರುಷೋತ್ತಮ ಅಂತ ದೇವರ ಹೆಸರು ಇದಕ್ಕೆ ಅರ್ಥ ಏನು ಹೇಳ್ತೇವೆ ನಾವು ಗಂಡಸರಿಗೆಲ್ಲ ಉತ್ತಮವ ಬಹುಶಃ ಅವರಿಗಿಂತ ಉತ್ತಮ ಹೆಂಗಸಿರುವ ಸಾಧ್ಯತೆ ಇದೆ ಅಂತ ಹೀಗೆ ಹೇಳುವ ಸಾಧ್ಯತೆ ಇದೆ ಆದರೆ ಆತ ಎಲ್ಲರನ್ನೂ ಮೀರಿದ ಶಕ್ತಿ ಕೂಟಸ್ಥ ಅಕ್ಷರ ಉಚ್ಚತೆ ಈ ಎರಡು ಪುರುಷರ ಜೊತೆಗೆ ಮೂರನೇ ಪುರುಷ ಇದೆ ಅದು ಯಾವುದು ಉತ್ತಮ ಪುರುಷ ಸ್ತನ್ಯ ಲೋಕದಲ್ಲಿ ಎರಡು ಪುರುಷ ಇದ್ದರೆ ಇವೆರಡನ್ನು ಮೀರಿದ ಮೂರನೇ ಪುರುಷ ಇದೆ ಅನ್ಯ ಈ ಎರಡು ಪುರುಷಕ್ಕಿಂತ ಭಿನ್ನವಾದ ಉತ್ತಮ ಪುರುಷ ಅಂತ ಹೇಳುವ ಮೂರನೇ ಪುರುಷ ಇದೆ ಅದನ್ನು ಏನು ಕರೀತಾರೆ ಪರಮಾತ್ಮ ಇತ್ಯುದಾಹೃತ ಇವೆಲ್ಲ ಆತ್ಮ ಅಂತ ಕರೆದರೆ ಅದನ್ನು ಪರಮಾತ್ಮ ಅಂತ ಕರೀತಾರೆ ಆತ್ಮರನ್ನೆಲ್ಲ ನಿಯಂತ್ರಿಸುವ ಪರಮಾತ್ಮ ಅದು ಉದಾಹೃತ ಎಲ್ಲಿ ಲೋಕೇ ವೇದೇಚ ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮ ಅಂತ ಕರೆದಿದ್ದಾರೆ ಆತನನ್ನು ಆ ಪರಮಾತ್ಮನನ್ನೇ ನಾವು ಪುರುಷೋತ್ತಮ ಅಂತ ಕರೆಯೋದು ಯಾಕೆ ಪುರುಷೋತ್ತಮ ಅಂತ ಕರೆಯುವುದು ಅದು ಯಾವುದೋ ಲೋಕದಲ್ಲಿಟ್ಟ ಹೆಸರಿನ ಹಾಗಲ್ಲ ಲೋಕದಲ್ಲಿ ಅನೇಕ ಹೆಸರುಗಳನ್ನು ಇರ್ತಾರೆ ಆ ಹೆಸರಿಗೆ ಅನುಗುಣವಾದ ಅರ್ಥ ಆತನಲ್ಲಿ ತುಂಬಿರುವುದಿಲ್ಲ ಒಬ್ಬನನ್ನು ಕ್ಷೀರಸಾಗರ ಅಂತ ಅವನಿಗೆ ಹೆಸರಿಟ್ಟರೆ ಅವನ ಪಕ್ಕದ ಮನೆಯಿಂದಲೇ ಅವ ಮಜ್ಜಿಗೆಯನ್ನು ಕಡತರುವ ಸ್ಥಿತಿ ಇರ್ತದೆ ಹೆಸರಿಟ್ಟ ಹಾಗೆ ವ್ಯಕ್ತಿ ಇರಬೇಕು ಅಂತ ನಿಯಮ ಇಲ್ಲ ಆದರೆ ಭಗವಂತನ ಪುರುಷೋತ್ತಮ ಅನ್ನುವುದು ಅನ್ವರ್ಥವಾದದ್ದು ಯಸ್ಮಾತ್ ಕ್ಷರಂ ಅತೀತೋಹಂ ಅಕ್ಷರಾದಪಿ ಚ ಉತ್ತಮ ಅತೋಸ್ಮಿ ಲೋಕೇ ವೇದೇ ಚ ಪ್ರಥಿತ ಪುರುಷೋತ್ತಮ
ಎರಡು ಬಗೆಯ ಪುರುಷರನ್ನೂ ಮೀರಿದ್ದೇನೆ ನಾನು. ಕ್ಷರಂ ಅತೀತೋಹಂ, ಕ್ಷರ ಪುರುಷನನ್ನು ಮೀರಿದವ. ಅಕ್ಷರಾದಪಿ ಚ ಉತ್ತಮ, ಅಕ್ಷರ ಪುರುಷವನ್ನೂ ಮೀರಿ ನಿಂತವ. ಆದ್ದರಿಂದ ಲೋಕೇ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಲೋಕದ ಜನರು ನನ್ನನ್ನು ಪುರುಷೋತ್ತಮ ಅಂತ ಕರೆಯುವುದು ಈ ಅರ್ಥದಲ್ಲಿ, ವೇದವೂ ಕೂಡ ನನ್ನನ್ನು ಪುರುಷೋತ್ತಮ ಅಂತ ಕರೆಯುವುದು ಇದೇ ಅರ್ಥದಲ್ಲಿ. ಹಾಗಾದರೆ ಲೋಕದಲ್ಲಿ ಯಾರಿಗೋ ಪುರುಷೋತ್ತಮರಾಯರು ಅಂತ ಹೆಸರಿಟ್ಟ ಹಾಗೆ ಭಗವಂತನಿಗೆ ಪುರುಷೋತ್ತಮ ಅಂತ ಹೆಸರಲ್ಲ, ಅವನಿಗೆ ಅನ್ವರ್ಥ ನಾಮ ಇದು. ಯೋ ಮಾಂ ಏವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ, ನನ್ನನ್ನು ಹೀಗೆ ಪುರುಷೋತ್ತಮ ಅಂತ ತಿಳಿಬೇಕಪ್ಪ. ಬರೀ ಹೆಸರು ಅಂತ ತಿಳಿಯುವುದಲ್ಲ, ಅಥವಾ ವೇದದಲ್ಲಿ ಪುರುಷೋತ್ತಮ ಅಂತ ಕರೆದಿದ್ದಾರೆ ಅಂತ ತಿಳಿಯುವುದಲ್ಲ. ಏವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮ, ಈ ಕಾರಣದಿಂದ ನಾನು ಪುರುಷೋತ್ತಮನಿದ್ದೇನೆ ಅಂತ ಯಾರು ಯಾವ ಮೌಢ್ಯವೂ ಇಲ್ಲದೆ ಶಾಂತವಾಗಿ ವೇದೋಕ್ತ ಜ್ಞಾನವನ್ನು ಪಡೆಯುತ್ತಾನೋ, ಯೋ ಮಾಂ ಏವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ. ಅವನು ಸರ್ವವಿತ್ ಆಗ್ತಾನೆ. ಸರ್ವವಿತ್ ಅಂದರೆ ಎಲ್ಲವನ್ನೂ ಪಡೆದವ ಅಂತ ಅರ್ಥ. ಸರ್ವಂ ವಿಂತೇ ಇತಿ ಸರ್ವವಿತ್, ವಿದುರ್ಲು ಲಾಭೆ ಅಂತ ಒಂದು ಧಾತಿದೆ. ಅವನು ಎಲ್ಲವನ್ನೂ ಪಡೆದವನಾಗ್ತಾನೆ. ಅವನು ಪಡೆಯಬೇಕಾದದ್ದು ಅಂತ ಮತ್ತೊಂದು ಉಳಿಯುವುದಿಲ್ಲ. ಇನ್ನೊಂದು ಅರ್ಥ ಇದೆ, ವಿದಜ್ಞಾನೆ ಅಂತ ಧಾತು ಇದೆ. ಸರ್ವವಿತ್ ಅಂದರೆ ಎಲ್ಲವನ್ನೂ ತಿಳಿದವನಾಗ್ತಾನೆ. ಅಲ್ಲ, ದೇವರನ್ನು ಪುರುಷೋತ್ತಮ ಅಂತ ತಿಳಿದವ ಸರ್ವವಿತ್ತೆ ಹೇಗಾಗ್ತಾನೆ? ದೇವರನ್ನು ಪುರುಷೋತ್ತಮ ಅಂತ ತಿಳಿದರೆ ಪ್ರಪಂಚದಲ್ಲಿದ್ದ ಸೂಜಿ ಸೂಜಿ ಮನೆ, ಸೂಜಿಯನ್ನು ನಿರ್ಮಾಣ ಮಾಡುವ ಫ್ಯಾಕ್ಟ್ರಿ, ಅದು ಹೇಗೆ ಕರ್ತವ್ಯ ನಿರ್ವಹಿಸುತ್ತೆ ಅನ್ನೋ ಜ್ಞಾನ, ಈ ಎಲ್ಲ ಸಾಮಾನ್ಯ ಜ್ಞಾನ ಹೇಗೆ ಬರುತ್ತೆ ಅವನಿಗೆ? ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ, ಏಕೇನ ವಿಜ್ಞಾತೇನ ಸರ್ವಂ ವಿಜ್ಞಾತಂ ಭವತಿ. ಭಗವಂತನನ್ನೊಬ್ಬನನ್ನು ತಿಳಿದರೆ ಉಳಿದದ್ದನ್ನೆಲ್ಲ ತಿಳಿದ ಹಾಗಾಗುತ್ತದೆ. ಹಾಗಾದರೆ ತಿಳಿದ ಹಾಗಾಗುತ್ತದೆ ಅಂದರೆ ಏನು? ಉಳಿದದ್ದನ್ನೆಲ್ಲ ತಿಳಿದರೆ ಏನು ಪ್ರಯೋಜನವೋ ಆ ಪ್ರಯೋಜನ ಭಗವಂತನನ್ನು ತಿಳಿದರೆ ಸಿಗ್ತದೆ. ಅದಕ್ಕೆ ಉಪನಿಷತ್ತು ಕೊಡುವ ದೃಷ್ಟಾಂತ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ. ಹೇಗೆ ಇದು ಹಿಂದಿನ ಕಾಲದಲ್ಲಿ ಒಂದು ಕ್ರಮ, ಸಂಸ್ಕೃತ ಜ್ಞಾನವನ್ನು ಪಡೆದ ವ್ಯಕ್ತಿಗೆ ಉಳಿದ ಎಲ್ಲ ಭಾಷೆಗಳನ್ನು ತಿಳಿದ ಹಾಗೆ ಅಂತ ಹೇಳ್ತೇವೋ, ಅಥವಾ ಇವತ್ತಿನ ಆಧುನಿಕ ಕಾಲದಲ್ಲಿ ಪ್ರಪಂಚ ಪರ್ಯಟನೆ ಮಾಡತಕ್ಕಂತಹ ವ್ಯಕ್ತಿಗೆ ಇವತ್ತಿನ ಆಂಗ್ಲ ಭಾಷೆಯನ್ನು ಅರಿತರೆ ಆತ ಉಳಿದೆಲ್ಲ ಭಾಷೆಗಳನ್ನು ಕೂಡ ಅರಿತ ಹಾಗೆ, ಅಂದರೆ ಇದನ್ನು ತಿಳಿದರೆ, ಉಳಿದ ಭಾಷೆಯನ್ನು ತಿಳಿದರೆ ಏನು ವ್ಯವಹಾರ ಆಗಬೇಕೋ ಅದೆಲ್ಲ ನಡೆದು ಹೋಗುತ್ತೆ ಅಂತ ನಾವು ಹೇಳ್ತೇವೋ, ಹಾಗೆ ಈ ಭಗವಂತನೊಬ್ಬನನ್ನು ತಿಳಿದರೆ ಉಳಿದೆಲ್ಲವನ್ನು ಕೂಡ ತಿಳಿದ ಹಾಗೆ, ಅಂದರೆ ಉಳಿದದ್ದನ್ನೆಲ್ಲ ತಿಳಿದರೆ ಏನು ಫಲ ಸಿಗಬೇಕು ನಿನಗೆ, ಆ ಫಲ ಅದು ಈ ಭಗವಂತನನ್ನು ತಿಳಿಯುವುದರಿಂದ ಲಭ್ಯವಾಗ್ತದೆ. ಅದರ ಜೊತೆಗೆ ಭಗವಂತ ಹಿಂದೆ ಹೇಳಿದ ಹಾಗೆ ಎಲ್ಲದರ ಒಳಗೂ ಅಂತಃಪ್ರವೇಶ ಮಾಡಿ ತತ್ತದ್ರೂಪದಿಂದ ಪ್ರವೇಶಿಸಿದ್ದಾರೆ. ಸರ್ವಾಂತರ್ಯಾಮಿಯಾದ ಪರತತ್ವವನ್ನು ನೀನು ತಿಳಿದಿ ಅಂತಾದರೆ ಸರ್ವವನ್ನು ತಿಳಿದ ಹಾಗೆ, ಯಾಕಂದರೆ ಸರ್ವವೂ ಅವನಿಂದ ನಿಯಮ್ಯವಾದದ್ದು. ಆದ್ದರಿಂದ ಸಹ ಸರ್ವವಿತ್, ಅವನು ಸರ್ವಜ್ಞನಾಗ್ತಾನೆ. ಜೊತೆಗೆ ಯಾವಾಗ ದೇವರನ್ನು ಎಲ್ಲೆಡೆ ತುಂಬಿ ಇಷ್ಟು ಮಾಡಿಸುವವ ಅಂತ ತಿಳಿತಾನೋ ಆಗ ಭಜತಿ ಮಾಂ ಸರ್ವಭಾವೇನ ಭಾರತ, ನನ್ನನ್ನು ಪೂರ್ತಿಯಾಗಿ ಒಪ್ಪಿಸಿಕೊಂಡು ನನ್ನ ಸೇವೆಯಲ್ಲಿ ನಿರತನಾಗಿಬಿಡ್ತಾನೆ. ಅಂತಹ ಭಜನೆ ಮಾಡ್ತಾನೆ ನನ್ನ ಬಗ್ಗೆ. ಸರ್ವಭಾವೇನ, ಸರ್ವಭಾವ ಅಂದ್ರೇನು? ಸರ್ವತ್ವ, ಅದು ಮಾತೃತ್ವೇನ ಪಿತೃತ್ವೇನ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖ ತ್ವಮೇವ, ಕೊನೆಗೆ ತ್ವಮೇವ ಸರ್ವಂ ಮಮ ದೇವದೇವ, ನನಗೆ ಎಲ್ಲವೂ ನೀನು ಸ್ವಾಮಿ. ಯಾಕಂದರೆ ಉಳಿದೆಲ್ಲವೂ ಕೂಡ ಅಲ್ಪಕಾಲದ ತನಕ ನನ್ನ ಸಂಬಂಧಿ ಅಂತ ಅನಿಸಿಕೊಳ್ಳತಕ್ಕಂತಹ ಅಭಿಮಾನಕ್ಕೆ ಪಾತ್ರವಾದದ್ದು. ಆದರೆ ನೀನು ಹಾಗಲ್ಲ, ಎಲ್ಲ ಕಾಲದಲ್ಲೂ ಎಲ್ಲ ಜನ್ಮದಲ್ಲೂ ತಂದೆಯಾಗಿ ರಕ್ಷಣೆ ಮಾಡಿದವ. ಪುರಂದರದಾಸರು ಈ ಬಗ್ಗೆ ಒಂದು ಸುಂದರ ಮಾತು ಹೇಳ್ತಾರೆ, ನೀ ತಂದೆ ನಾ ಬಂದೆ ನೀ ಎನ್ನ ತಂದೆ, 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ ನೀ ಎನ್ನ ತಂದೆ. ಯಾರು ತಂದಿದ್ದಾನೆ ಅವನಿಗೆ ತಂದೆ ಅಂತ ಹೆಸರು. ಇವತ್ತು ನಾನು ತಂದೆ ಪಿತೃ ಅಂತ ಯಾರನ್ನು ಕರೀತಾ ಇದ್ದೇನೆ ಅವನು ಈ ಒಂದು ಜನ್ಮಕ್ಕೆ ಕಾರಣನಾಗಿ ತಂದವನಾದರೆ, ನೀನು ನನ್ನ ಎಲ್ಲ ಜನ್ಮದಲ್ಲೂ 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ, ಎಲ್ಲ ಜನ್ಮದಲ್ಲೂ ತಂದವ ನೀನು. ಆದ್ದರಿಂದ ನಿಜವಾಗಿ ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಸರ್ವಭಾವೇನ ಭಜತಿ ಮಾಂ, ಎಲ್ಲ ಭಾವವನ್ನು ನನ್ನ ಮೇಲೆ ಇಟ್ಟು ಪೂರ್ಣವಾದ ಭಕ್ತಿಯನ್ನು ನನ್ನಲ್ಲಿ ತೊಡಗಿಸಿ ಆತ ನನ್ನನ್ನು ಭಜಿಸುತ್ತಾನೆ. ಈ ರೀತಿಯ ಭಜನೆ ಅನ್ನೋದೇನಿದೆ, ಸರ್ವವನ್ನು ಪರಿತ್ಯಾಗ ಮಾಡಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಕೃಷ್ಣನ ಮಾತು ಎರಡು ಬಾರಿ ಗೀತೆಯಲ್ಲಿ ಬರುತ್ತೆ. ಎಲ್ಲವನ್ನೂ ಬಿಟ್ಟು ನನ್ನನ್ನು ಭಜಿಸುವಿಕೆ, ಸರ್ವಭಾವದ ಭಜನೆ ಅನ್ನೋದೇನಿದೆ ಅದು ಆತನಿಗೆ ಐಹಿಕ ನೆಮ್ಮದಿಯನ್ನು ಮಾತ್ರ ಕೊಡುವುದಲ್ಲ, ಪಾರತ್ರಿಕವಾದ ಒಂದು ವಿಶಿಷ್ಟವಾದ ಬಿಡುಗಡೆಯನ್ನು ಕೊಡುತ್ತೆ. ಇತಿ ಗುಹ್ಯತಮಂ ಶಾಸ್ತ್ರವು. ಈ ವಿಷಯ
ಎಲ್ಲೋ ನಾಲ್ಕು ರಸ್ತೆಯ ಮಧ್ಯದಲ್ಲಿ ಮಾರಾಟಕ್ಕಿಡ್ತಕ್ಕಂಥ ವಿಷಯ ಅಲ್ಲ. ಇತಿ ಗುಹ್ಯಮ ತಮಂ ಶಾಸ್ತ್ರಂ ಇದಮುತ್ತಮ್ಮಯಾನಘ. ಇದು ಶಾಸ್ತ್ರ, ಬರೀ ಕಾವ್ಯ ಅಲ್ಲ, ಇದು ಇದೊಂದು ಶಾಸ್ತ್ರ. ಹೀಗಿರತಕ್ಕಂಥದ್ದು ಅಂತ ಆದೇಶಿಸುವ ಶಾಸನ ವಚನಗಳಿಗೆ ಶಾಸ್ತ್ರಗಳು ಅಂತ ಹೆಸರು. ನಾವು ಹೀಗೆ ಬದುಕಬೇಕು ಅಂತ ನಿರೂಪಿಸುವ ಮಾತಪ್ಪ ಇದು. ನಾನು ನಿನಗೆ ಯಾಕೆ ಹೇಳಿದ್ದೇನೆ ಅರ್ಜುನ, ಅನಘ, ನೀನು ದೋಷರಹಿತ, ಹೇಳಿದ್ದನ್ನು ಹಾಗೇ ಗ್ರಹಣ ಮಾಡತಕ್ಕಂತಹ ನಿರ್ಮತ್ಸರಿ. ಆದ್ದರಿಂದ ನಿನಗೆ ಅನಘ ಅನ್ನುವ ಕಾರಣದಿಂದ, ಅಘರಹಿತನಾದ್ದರಿಂದ ಇದಮುಕ್ತಮ್ಮಯ ಏತದ್ಬುದ್ಧ ಬುದ್ಧಿಮಾನ್ ಸ್ಯಾತ್. ಇದನ್ನು ತಿಳಿದವ ನಿಜವಾಗಿ ಜ್ಞಾನಿಯಾಗ್ತಾನೆ. ಹೀಗೆ ಇತಿ ಅನ್ನೋ ಶಬ್ದವನ್ನು ಬಳಸುವುದರ ಮೂಲಕ ಭಗವಂತ ಇಲ್ಲಿಗೆ ಗೀತೆ ಮುಗಿಯಿತು ಅನ್ನುವ ಒಂದು ಸೂಚನೆ ಕೊಡ್ತಾನೆ. ಯಾವಾಗ ಇತಿ ಶಬ್ದ, ಅದು ಅಂತ್ಯವನ್ನು ಸೂಚಿಸುವ ಶಬ್ದ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಮ್ಮಯಾನಘ. ಇದು ಗುಹ್ಯತಮ ಶಾಸ್ತ್ರ, ಹೇಳಿ ಆಯ್ತಪ್ಪ ಇದಮುಕ್ತಂ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ. ಇದನ್ನು ತಿಳಿದವ ಬುದ್ಧಿಮಂತ ಮಾತ್ರ ಆಗುವುದಲ್ಲ, ಕೃತಕೃತ್ಯ, ಪಡೆಯಬೇಕಾದದ್ದನ್ನು ಪಡೆದ ಹಾಗೆ ಆಗ್ತಾನೆ, ಧನ್ಯನಾಗಿ ಬಿಡ್ತಾನೆ. ಹೇ ಭಾರತ, ಓ ಭರತವಂಶ ಸಂಜಾತನೇ, ಭಾದಲ್ಲಿ ರತನಾದವ, ಜ್ಞಾನ ರತನಾದಂತಹ ಅರ್ಜುನನೇ, ಹೇಳಿದ್ದೇನೆ ಗಟ್ಟಿಯಾಗಿ ನೆನಪಿಟ್ಟುಕೋ ಅಂತ ಕೃಷ್ಣ ಒಂದು ಬಾರಿ ಉಪಸಂಹಾರ ಮಾಡ್ತಾನೆ. ಇಲ್ಲಿಗೆ 15ನೇ ಅಧ್ಯಾಯದ ಉಪಸಂಹಾರ ಆಯಿತು, ಆದರೆ ಗೀತೆಯ ಉಪಸಂಹಾರ ಆಗಲಿಲ್ಲ. ಹಾಗಾದರೆ ಇಲ್ಲಿ ಉಪಸಂಹಾರದ ಮಾತು ಯಾಕೆ ಬಂತು? ಪ್ರಧಾನವಾಗಿ ಹೇಳಬೇಕಾದ ವಿಷಯ ಇಲ್ಲಿಗೆ ಮುಗಿಯಿತು. ಇನ್ನು ಈ 15 ಅಧ್ಯಾಯಗಳಲ್ಲಿ ಏನು ಹೇಳಿದ್ದೇನೆ ಅದನ್ನು ಮತ್ತೊಮ್ಮೆ ನೆನಪಿಸುವುದಕ್ಕೋಸ್ಕರ ಉಪಸಂಹಾರ ಹೇಳ್ತೇನೆ. ಆದರೆ 16, 17, 18ನೇ ಅಧ್ಯಾಯಗಳಲ್ಲಿ ಇಲ್ಲಿಯ ತನಕ ಹೇಳಿದ ವಿಷಯವನ್ನೇ ಸಾತ್ವಿಕ, ರಾಜಸ, ತಾಮಸ ಅನ್ನುವ ಪ್ರಭೇದಗಳನ್ನು ಮಾಡಿಕೊಂಡು ಲೋಕಕ್ಕೆ ಮತ್ತೊಮ್ಮೆ ಜ್ಞಾಪನೆ ಮಾಡುವ ಕೆಲಸ ನಡೆಯುತ್ತೆ. ಜ್ಞಾಪಿಸುವಾಗ ಸ್ವಲ್ಪ ಬೇರೆ ವಿಷಯಗಳನ್ನು ಸೇರಿಸಿಕೊಂಡು ಕೊಡ್ತಾನೆ ಕೃಷ್ಣ. ಹೀಗಾಗಿ 15ನೇ ಅಧ್ಯಾಯ, ಅದು ಅಧ್ಯಾಯದ ಕೊನೆಯಲ್ಲಂತೂ ಲೋಕದಲ್ಲಿದ್ದ ವ್ಯಕ್ತಿತ್ವವನ್ನೆಲ್ಲ ಎರಡು ಕೆಟಗರಿಯಲ್ಲಿಟ್ಟು, ಕ್ಷರ ಅಕ್ಷರ ಅನ್ನುವ ಎರಡು ಪುರುಷ ಅಂತ ನಿರೂಪಣೆ ಮಾಡಿ, ಅವೆರಡನ್ನು ಮೀರಿ ನಿಂತ ಮೂರನೆಯದ್ದಾದಂತಹ ಒಂದು ಸರ್ವೋತ್ಕೃಷ್ಟ ಪುರುಷ ಇದೆ, ಅದನ್ನು ಪುರುಷೋತ್ತಮ ಅಂತ ಹೇಳ್ತೇವೆ ಅಂತ ಭಗವಂತ ತನ್ನನ್ನು ತಾನು ಪುರುಷೋತ್ತಮ ಅಂತ ಸಾರಿಕೊಂಡಂತಹ ಅಧ್ಯಾಯ ಇದು. ತನ್ನ ಸ್ವರೂಪ ವ್ಯಕ್ತಿತ್ವವನ್ನು ತಾನೇ ಹೇಳಬೇಕೇ ಹೊರತು ಮತ್ತೊಬ್ಬರು ಹೇಳಿದರೆ ಅದು ಸರಿಯಾಗುವಂಥದ್ದಲ್ಲ. ಭಗವಂತ ತನ್ನ ಪುರುಷೋತ್ತಮತ್ವವನ್ನು ಈ ಭಾಗದಲ್ಲಿ ತಾನು ನಿರೂಪಿಸಿದ್ದಾನೆ. ಆದ್ದರಿಂದಲೇ ಇದಕ್ಕೆ ಪುರುಷೋತ್ತಮ ಯೋಗ ಅಂತ ಹೆಸರಾಗಿದೆ. ಗೀತೆಯಲ್ಲಿ ಸಾರವನ್ನು ನಿರೂಪಿಸುವ ಭಾಗ ಅನ್ನುವುದನ್ನು ಕೇವಲ ಶ್ರೀಮನ್ ಮಧ್ವಾಚಾರ್ಯರು ಮಾತ್ರ ಹೇಳುವುದಲ್ಲ, ಶಂಕರರು ಮತ್ತು ರಾಮಾನುಜರು ಕೂಡ ಒಪ್ಪಿಕೊಂಡಿರತಕ್ಕಂತಹ ಗೀತೆಯ ಸಾರ ಭಾಗ ಅಂತ ನಿರೂಪಿಸಿದ ಈ ಪಂಚದಶ ಅಧ್ಯಾಯ ಏನಿದೆ ಅದನ್ನು ನಾವು ಈ ಕಾರ್ತಿಕ ಮಾಸದ ಪರ್ವ ಕಾಲದಲ್ಲಿ ಭಕ್ತಿಸುಧಾವಾಹಿನಿಯ ಮೂಲಕ ಕೇಳ್ತಾ ಇದ್ದೇವೆ. ಭಕ್ತಿಸುಧಾವಾಹಿನಿ ಇದೇ ರೀತಿ ಉತ್ಕೃಷ್ಟ ಜ್ಞಾನವನ್ನು ಲೋಕದಲ್ಲಿ ಹಂಚುವುದರ ಮೂಲಕ ಈ ನಮ್ಮ ದೇಶದ ಉತ್ಕರ್ಷಕ್ಕೆ ಹೇತುವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಈ 4 ಮಾತುಗಳನ್ನು ಗುರುಗಳಲ್ಲಿ ಮತ್ತು ಭಗವಂತನಲ್ಲಿ ಸಮರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.